ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಇದು ತುಂಬಾ ಕರೆಂಟ್ ಇವೆಂಟ್ ಆಗಿದೆ. ಒಂದು ದೇಶ ಒಂದು ಚುನಾವಣೆ, ಈ ಒಂದು ಟಾಪಿಕ್ ಬಗ್ಗೆ ನಾವೇನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಇಲ್ಲಿ ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಏನಪ್ಪ ಅಂದ್ರೆ, ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ, ಕರ್ನಾಟಕ ರಾಜ್ಯದ ನೀವು ಎಕ್ಸಾಂಪಲ್ ತೆಗೆದುಕೊಂಡ್ರೆ, ವಿಧಾನಸಭೆ ಚುನಾವಣೆ ಬೇರೆ ಸಮಯದಲ್ಲಿ ನಡೆಯುತ್ತೆ, ಮತ್ತೆ ಲೋಕಸಭೆ ಚುನಾವಣೆ ಬೇರೆ ಸಮಯದಲ್ಲಿ ನಡೆಯುತ್ತೆ. ಅಂದ್ರೆ ಒಂದೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ವಿಧಾನಸಭೆಗೂ ಮತ್ತೆ ಲೋಕಸಭೆಗೂ ಎಲೆಕ್ಷನ್ ನಡೆಯುತ್ತಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದೇ ದೇಶ ಇದ್ರೆ ಒಂದೇ ತರನ ಅಂತ ಚುನಾವಣೆ ಇರಬೇಕು. ಅಂದ್ರೆ ಅಟ್ ಎ ಟೈಮ್ ನಿಮ್ಗೆ ಏನಪ್ಪಾ ಅಂದ್ರೆ ವಿಧಾನಸಭೆಯು ಚುನಾವಣೆಯನ್ನು ನಡಿಬೇಕು, ಮತ್ತೆ ಲೋಕಸಭೆಯನ್ನು ಚುನಾವಣೆ ನಡಿಬೇಕು. ಅಂದ್ರೆ ನೋಡ್ರಿ, ನೀವ್ ಯಾವಾಗ ಮತದಾನ ಮಾಡಕ್ ಹೋಗಿರ್ತಿರಲ್ಲ, ಅವಾಗ ಏನಪ್ಪಾ ಅಂದ್ರೆ ವಿಧಾನಸಭೆಗೆ ಬೇಕಾದಂತ ಎಂಎಲ್ಎಗಳನ್ನು ಸೆಲೆಕ್ಟ್ ಮಾಡಬೇಕು. ಅದೇ ತರನಾಗ ಏನಪ್ಪಾ ಅಂದ್ರೆ ಲೋಕಸಭೆಗೆ ಕಳಿಸುವಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂಪಿಸ್ ಏನ್ ಇರ್ತಾರಲ್ಲ, ಅವ್ರನ್ನೂ ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ಸೊ ನೋಡ್ರಿ, ಈಗಿರುವಂತ ಕೇಂದ್ರ ಸರ್ಕಾರ ಏನಿದೆಯಲ್ಲ, ಅವರ ಒಂದು ಮುಖ್ಯ ಅಜೆಂಡಾ ಏನಾಗಿದೆ ಅಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ತರದು. ಅಂದ್ರೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಒಂದು ಸುಧಾರಣೆ ತರೋಣ, ಅಂದ್ರೆ ಈ ಚುನಾವಣೆಗಳಲ್ಲಿ ಒಂದು ಸುಧಾರಣೆ ತರೋಣ ಅಂತೇಳಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿದ್ದಾರೆ. ಸೊ ನೋಡ್ರಿ, ಇದಕ್ಕೊಂದು ಉದಾಹರಣೆ ಅಂದ್ರೆ ಏನಪ್ಪ ಅಂದ್ರೆ, ನೋಡ್ರಿ ನಮ್ಮ ಹಿಂದಿನ ರಾಷ್ಟ್ರಪತಿಗಳಾದಂತ ರಾಮನಾಥ್ ಕೋವಿಂದ್ ಅವರು ಏನಿದ್ದಾರೆ. ಸೊ ನೋಡ್ರಿ, ಹಿಂದಿನ ರಾಷ್ಟ್ರಪತಿಗಳಾದಂತ ರಾಮನಾಥ್ ಕೋವಿಂದ್ ಅವರು ಏನಪ್ಪಾ ಅಂದ್ರೆ, 2018 ಜನವರಿ 2018ಕ್ಕೆ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ಗೆಲ್ಲಿ ಒಂದು ಭಾಷಣ ಮಾಡ್ಬೇಕಾರೆ, ಅಥವಾ ಎರಡು ಅಸೆಂಬ್ಲಿ ಏನಿರುತ್ತೆ, ಎರಡು ಸೆಷನ್ ಜಾಯಿಂಟ್ ಸೆಷನ್ ಅನ್ನು ಅಡ್ರೆಸ್ ಮಾಡ್ಬೇಕಾದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಈ ಒಂದು ಚುನಾವಣೆಯಲ್ಲಿ ಸುಧಾರಣೆ ತಂದು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ಬೇಕಾಗಿದೆ. ಅಂದ್ರೆ ನೋಡ್ರಿ, ಚುನಾವಣೆಗಳು ಏನಾಗುತ್ತೆ ಅಂದ್ರೆ ಫ್ರೀಕ್ವೆಂಟ್ ಆಗಿ ನಡೆಯುತ್ತೆ. ನೋಡ್ರಿ, ನೀವು ನೋಡಿದ್ರೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಚುನಾವಣೆಗಳ ಅನ್ನೋದೇನಪ್ಪ ಅಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಏನಪ್ಪಾ ಅಂದ್ರೆ ಒಂದು ಅಥವಾ ಯಾವ್ದಾದ್ರು ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಚುನಾವಣೆಗಳು ಇದ್ದೇ ಇರುತ್ತೆ. ಅದು ಎಲೆಕ್ಷನ್ಸ್ ಆದ್ರೂ ಇರ್ಬೋದು, ಬೈ ಎಲೆಕ್ಷನ್ಸ್ ಆದ್ರೂ ಇರ್ಬೋದು, ಅಥವಾ ಈ ಲೋಕಸಭೆಗೆ ನಡೆಯುವಂತ ಚುನಾವಣೆಗಳಾದ್ರೂ ಇರ್ಬೋದು. ಅಂದ್ರೆ ನೋಡ್ರಿ, ವಿಧಾನಸಭೆ ಎಲೆಕ್ಷನ್ಸ್ ಆದ್ರೂ ಇರ್ಬೋದು, ಅಥವಾ ಅಲ್ಲಿರುವಂತ ಬೈ ಎಲೆಕ್ಷನ್ಸ್ ಆದ್ರೂ ಇರ್ಬೋದು, ಏನಾದ್ರೂ ಇರ್ಬೋದು. ಬಟ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ನೋಡ್ರಿ ಈ ಒಂದು ಚುನಾವಣೆಗಳು ಇರುತ್ತೆ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ, ಅಡ್ಮಿನಿಸ್ಟ್ರೇಷನ್ ಮಷಿನರಿ ಏನಿರುತ್ತೆ ಅಂದ್ರೆ ಆಡಳಿತಾತ್ಮಕ ಯಂತ್ರಗಳು ಏನಿರುತ್ತಲ್ಲ, ಅವಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಆಗೋದಿಲ್ಲ. ಇದರಿಂದ ನೋಡ್ರಿ ನಮ್ಮ ಆರ್ಥಿಕತೆಗೆ ಮತ್ತೆ ಅಭಿವೃದ್ಧಿಗೂ ಕೂಡ ಏನಪ್ಪಾ ಅಂದ್ರೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ನಮ್ಮ ಆರ್ಥಿಕತೆ ಮತ್ತೆ ಏನಪ್ಪಾ ಅಂದ್ರೆ ಅಭಿವೃದ್ಧಿಗೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಎಲೆಕ್ಷನ್ಸ್ ಅನ್ನ ಕಂಡಕ್ಟ್ ಮಾಡೋಣ. ಅಂದ್ರೆ ಒಂದೇ ಸಮಯದಲ್ಲಿ ಏನಪ್ಪಾ ಅಂದ್ರೆ ವಿಧಾನಸಭೆ ಮತ್ತೆ ಲೋಕಸಭೆ ಎಲೆಕ್ಷನ್ಸ್ ಅನ್ನು ಕೂಡ ನಾವು ಜಾರಿಗೊಳಿಸೋಂಗ್ ಮಾಡೋಣ, ಅಂದ್ರೆ ಅದನ್ನ ಕಂಡಕ್ಟ್ ಮಾಡೋಣ ಅಂತ ಹೇಳಿ ಅವರು 2018ರಲ್ಲಿ ತಮ್ಮ ಒಂದು ಜಾಯಿಂಟ್ ಸೆಷನ್ ಗೆ ಏನ್ ಅಡ್ರೆಸ್ ಮಾಡ್ತಿದ್ರಲ್ಲ, ಅವಾಗ ತಮ್ಮ ಒಪಿನಿಯನ್ ಅನ್ನ ತಿಳಿಸಿದ್ದಾರೆ. ಈಗ ನೋಡ್ರಿ, ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ರಾಮನಾಥ್ ಕೋವಿಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದೆ. ಈ ಕಮಿಟಿ ಏನ್ ಮಾಡ್ತಾ ಇದೆ ಅಂದ್ರೆ, ಒಂದು ದೇಶ ಒಂದು ಚುನಾವಣೆ ಇದರ ಫಿಸಿಬಿಲಿಟಿ ಬಗ್ಗೆ, ಅಂದ್ರೆ ಯಾವ ತರನಾಗಿ ಜಾರಿಗೆ ತರಬೇಕು, ಏನೆಲ್ಲ ಸುಧಾರಣೆ ಮಾಡಬೇಕು, ಮತ್ತೆ ಏನೆಲ್ಲ ಜಾರಿಗೆ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಿದ್ದಾರೆ. ಸೊಡ್ರಿ, ಈಗ ಪ್ರಮುಖ ಉದ್ದೇಶ ಇರೋದೇನಪ್ಪ ಅಂದ್ರೆ, ದೇಶದಲ್ಲಿ ಏನ್ ಮಾಡೋದು ಅಂದ್ರೆ ಒಂದೇ ಸರಿಗೆ ಚುನಾವಣೆಯನ್ನ ತೆರೆಯೋದು. ಜೊತೆಗೆ ಏನಪ್ಪ ಅಂದ್ರೆ, ಈಗ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂದ್ರೆ, ನೋಡ್ರಿ ನಾನು ಆಗ್ಲೇ ಹೇಳಿದೆ, ಪ್ರತಿ ಮೂರು ತಿಂಗಳಿಗೊಮ್ಮೆ ಚುನಾವಣೆಗಳು ಏನ್ ನಡೀತಲ್ಲ, ಆ ಚುನಾವಣೆಗಳ ನಡೆಯೋದನ್ನ ಕಮ್ಮಿ ಮಾಡಿ ಏನ್ ಮಾಡೋದಪ್ಪ ಅಂದ್ರೆ, 5 ವರ್ಷಕ್ಕೆ ಒಂದೇ ಸರಿ ಚುನಾವಣೆ ಬರಂಗೆ ನೋಡ್ಕೊಳ್ಳೋದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ನೋಡ್ರಿ, ಈ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಒಂದು ದೇಶ ಒಂದು ಚುನಾವಣೆ ಏನಿದೆ ಅಲ್ಲ, ಇದೇನಪ್ಪ ಅಂದ್ರೆ 1962ವರೆಗೂ ಏನಿತ್ತಪ್ಪ ಅಂದ್ರೆ ಜಾರಿಗಿತ್ತು. ನಮ್ಮ ದೇಶದಲ್ಲಿ ನೋಡ್ರಿ, ಸ್ವತಂತ್ರ ಭಾರತ ಬಂದ್ಮೇಲೆ 1952ರಲ್ಲಿ ಮೊದಲ ಎಲೆಕ್ಷನ್ ಏನ್ ನಡೆಯುತ್ತಲ್ಲ, ಅದಾದ್ಮೇಲೆ 1967ವರೆಗೂ ಕೂಡ ಏನಪ್ಪಾ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಕಾನ್ಸೆಪ್ಟ್ ಅಥವಾ ಆ ರೀತಿಯಾಗಿ ಏನಾಗ್ತಿತ್ತು ಅಂದ್ರೆ, ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಒಂದೇ ದಿನ ಎಲೆಕ್ಷನ್ಸ್ ಅಥವಾ ಚುನಾವಣೆಗಳನ್ನ ನಡೆಸ್ತಾ ಇದ್ರು. ಆದ್ರೆ ನೋಡ್ರಿ, ಇದು ಏನಾಯ್ತಪ್ಪ ಅಂದ್ರೆ, ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಡಿಸ್ಟ್ರಪ್ಷನ್ ಆಯ್ತು. ಅದಕ್ಕೆ ಮುಖ್ಯ ಕಾರಣಗಳೇನಿರ್ಬೋದಪ್ಪ ಅಂದ್ರೆ, ಡಿಫೆಕ್ಷನ್ಸ್ ಅಂದ್ರೆ ನೋಡ್ರಿ, ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದು. ಜೊತೆಗೆ ಏನಪ್ಪ ಅಂದ್ರೆ, ಕೆಲವೊಂದು ರಾಜ್ಯ ಸರ್ಕಾರಗಳನ್ನು ಡಿಸ್ಮಿಸ್ ಮಾಡೋದು. ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು ಅಂದ್ರೆ, ಆರ್ಟಿಕಲ್ 356 ಅನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಪ್ರೆಸಿಡೆನ್ಷಿಯಲ್ ರೂಲ್ ಅಥವಾ ಸ್ಟೇಟ್ ಎಮರ್ಜೆನ್ಸಿನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿತ್ತಪ್ಪ ಅಂದ್ರೆ, ಅಲ್ಲಿರುವಂತ ಒಂದು ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಏನಿದೆ, ಸಂವಿಧಾನಿಕವಾಗಿ ರಚಿತವಾದಂತ ಸರ್ಕಾರವನ್ನ ಡಿಸ್ಮಿಸ್ ಮಾಡೋದಾಗಿರ್ಬೋದು. ಅಥವಾ ಕೆಲವೊಂದ್ ಟೈಮ್ ನೋಡ್ರಿ, ಸರ್ಕಾರಗಳೇ ಡಿಸಾಲ್ವ್ ಆಗ್ತಿತ್ತು. ಅಂದ್ರೆ ಹಂಗ್ ಅಸೆಂಬ್ಲಿ ಬಂದು ಯಾವುದೇ ತರನಂತ ಮೆಜಾರಿಟಿ ಇಲ್ಲದೆ ಏನಾಗಿತ್ತಪ್ಪ ಅಂದ್ರೆ, ಈ ಒಂದು ಸರ್ಕಾರಗಳು ಇಲ್ಲಿ ಡಿಸಾಲ್ವ್ ಆಗ್ತಿದ್ವು. ಆಮೇಲೆ ನೋಡ್ರಿ, ಇದು ಫಸ್ಟ್ ಯಾವಾಗ ಬ್ರೇಕ್ ಆಯ್ತಪ್ಪ ಅಂದ್ರೆ ನೋಡ್ರಿ, 1959ರಲ್ಲಿ ಇದು ಈ ಸೈಕಲ್ ಫಸ್ಟ್ ಬ್ರೇಕ್ ಆಗುತ್ತೆ. 1959ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಕೇಂದ್ರ ಸರ್ಕಾರ ನೋಡ್ರಿ, ಆರ್ಟಿಕಲ್ 356 ಏನಿದೆ, ನಾವೇನದನ್ನ ರಾಷ್ಟ್ರಪತಿಗಳ ಆಡಳಿತ ಅಂತ ಕರಿತೀವಲ್ಲ, ಈ ಒಂದು ರಾಷ್ಟ್ರಪತಿಗಳ ಆಡಳಿತವನ್ನ ಏನ್ ಮಾಡ್ತಾರೆ ಅಂದ್ರೆ ಹೇರಿಕೆ ಮಾಡ್ತಾರೆ. ಎಲ್ಲಿ ಹೇರಿಕೆ ಮಾಡ್ತಾರೆ ಅಂದ್ರೆ ನೋಡ್ರಿ, ಕೇರಳ ರಾಜ್ಯದಲ್ಲಿ ಹೇರಿಕೆಯನ್ನ ಮಾಡ್ತಾರೆ. ಕೇರಳದಲ್ಲಿ ಆಗ ಏನಾಗಿರುತ್ತೆ ಅಂದ್ರೆ, ಪ್ರಜಾಸತ್ತಾತ್ಮಕವಾಗಿ ಅಥವಾ ಸಾಂವಿಧಾನಿಕವಾಗಿ ಒಂದು ಸರ್ಕಾರ ಬಂದಿರುತ್ತೆ. ಆ ಸರ್ಕಾರವನ್ನು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ರಾಷ್ಟ್ರಪತಿಗಳ ಆಡಳಿತ ಮೂಲಕ ಕೊನೆಗೊಳಿಸ್ತಾರೆ. ಅದನ್ನ ಫಸ್ಟ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, 1959ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ, ಬಹಳಷ್ಟು ಕಡೆ
ಪಕ್ಷ ನಿಷೇಧ ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಏನ್ ಆಡ್ತಾರೆ ಅಂದ್ರೆ ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾರೆ, ಪಕ್ಷಾಂತರ ಪರ್ವ ಸ್ಟಾರ್ಟ್ ಆಗುತ್ತೆ, ಒಂದ್ ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಹೋಗೋದು, ಆ ಪಾರ್ಟಿಯಿಂದ ಮತ್ತೆ ಈ ಪಾರ್ಟಿಗೆ ಬರೋದು. ಅದಾದ್ಮೇಲೆ ನೋಡ್ರಿ ಬಹಳಷ್ಟು ರಾಜ್ಯಗಳ ವಿಧಾನಸಭೆಗಳು ಏನಿರುತ್ತಲ್ಲ ಅವು ಡಿಸಾಲ್ವ್ ಆಗುತ್ತೆ. ಇದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ 1960ರ ನಂತರ ನೋಡ್ರಿ ರಾಜ್ಯದ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳಿಂದ ಏನಾಗುತ್ತಪ್ಪ ಅಂದ್ರೆ ಬೇರ್ಪಡ್ತವೆ. ಅಂದ್ರೆ ರಾಜ್ಯದ ವಿಧಾನಸಭೆಗಳಿಗೆ ಬೇರೆ ಸಮಯ ಇರುತ್ತೆ, ಲೋಕಸಭೆಯ ಚುನಾವಣೆಗೆ ಸಮಯ ಬೇರೆ ಇರುತ್ತೆ. ಈಗ ನೋಡ್ರಿ ಎಷ್ಟು ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಲೋಕಸಭೆಯ ಜೊತೆಗೆ ಚುನಾವಣೆಗಳು ನಡೆಯುತ್ತೆ ಅಂದ್ರೆ ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ನೋಡ್ರಿ ಈ ವಿಧಾನಸಭೆಯ ಚುನಾವಣೆಗಳು ಮತ್ತೆ ಲೋಕಸಭೆಯ ಚುನಾವಣೆಗಳು ಏನಪ್ಪ ಅಂದ್ರೆ ಒಂದೇ ಸಮಯಕ್ಕೆ ನಡೆಯುತ್ತೆ. ಯಾವ್ಯಾವ ರಾಜ್ಯಗಳಪ್ಪ ಅಂದ್ರೆ ಅರುಣಾಚಲ ಪ್ರದೇಶ, ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಿಕ್ಕಿಂ, ನೆಕ್ಸ್ಟ್ ಏನಪ್ಪ ಅಂದ್ರೆ ಆಂಧ್ರಪ್ರದೇಶ್. ನೋಡ್ರಿ ಇಲ್ಲಿ 2 ಎಪಿ ಬರುತ್ತೆ, ಒಂದು ಅರುಣಾಚಲ ಪ್ರದೇಶ, ಇನ್ನೊಂದು ಆಂಧ್ರಪ್ರದೇಶ್. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಈ 4 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಒಂದೇ ಸಮಯಕ್ಕೆ ಏನಾಗುತ್ತಂದ್ರೆ ರಾಜ್ಯದ ವಿಧಾನಸಭೆಗೂ ಮತ್ತೆ ಲೋಕಸಭೆಗೆ ಏನಾಗುತ್ತಂದ್ರೆ ಚುನಾವಣೆಗಳಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಒಂದು ದೇಶ ಒಂದು ಚುನಾವಣೆ ಇದೆಯಲ್ಲ, ಈ ಕಾನ್ಸೆಪ್ಟ್ ಅನ್ನ ಫಸ್ಟ್ ಅಡ್ವೊಕೇಟ್ ಮಾಡಿದ್ಯಾರಂದ್ರೆ ನೋಡ್ರಿ ಈ ಕಾನ್ಸೆಪ್ಟ್ ಅನ್ನ ಫಸ್ಟ್ ಅಡ್ವೊಕೇಟ್ ಮಾಡಿದ್ಯಾರಪ್ಪ ಅಂದ್ರೆ ಬಿಪಿ ಜೀವನ್ ರೆಡ್ಡಿ ಅವರು. ಸೊ ಬಿಪಿ ಜೀವನ್ ರೆಡ್ಡಿ ಅವರು ಏನ್ ಮಾಡ್ತಾರೆ ಅಂದ್ರೆ 1999ರಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಿಳಿಸ್ತಾರೆ. ಸೊ ನೋಡ್ರಿ ಅವಾಗ ಇವ್ರು ಏನಾಗಿರ್ತಾರೆ ಅಂದ್ರೆ ಭಾರತದ ಲಾ ಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಇವರು ಲಾ ಕಮಿಷನರ್ ಆಗಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ತಾರೆ. ಯಾಕೆ ನಾವು ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಒಂದು ದೇಶ ಒಂದು ಚುನಾವಣೆಗಳನ್ನ ತರಬಾರದು ಅಂತ ಹೇಳಿ ಏನಪ್ಪ ಅಂದ್ರೆ ಫಸ್ಟ್ ಬಿಪಿ ಜೀವನ್ ರೆಡ್ಡಿ ಅವರು ಏನ್ ಮಾಡ್ತಾರೆ ಅಂದ್ರೆ 1999ರಲ್ಲಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ತಿಳಿಸ್ತಾರೆ. ಹಾಗಾದ್ರೆ ಒಂದು ದೇಶ ಒಂದು ಚುನಾವಣೆಗಳನ್ನ ತರೋದ್ರಿಂದ ನೋಡ್ರಿ ಏನೆಲ್ಲ ನಮ್ಗೆ ಲಾಭಗಳಾಗುತ್ತೆ ಅಂದ್ರೆ ಇಲ್ಲಿ ಅಡ್ವಾಂಟೇಜಸ್ ಏನಿದೆ ಅಂದ್ರೆ ಲಾಭಗಳು ಏನೆಲ್ಲ ಆಗ್ಬಹುದು ಅಂತ ನಾವು ನೋಡೋದಾದ್ರೆ ನೋಡ್ರಿ ಮೊದಲನೇ ಲಾಭ ಏನಾಗುತ್ತಪ್ಪ ಅಂದ್ರೆ ಗವರ್ನೆನ್ಸ್ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತೀವಿ. ಅಂದ್ರೆ ನೋಡ್ರಿ ಆಡಳಿತದ ಮೇಲೆ ಏನಪ್ಪ ಅಂದ್ರೆ ನಮ್ಮ ಹೆಚ್ಚಿನ ಫೋಕಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ನಮ್ಮ ಒಂದು ಚುನಾವಣೆ ಯಂತ್ರವನ್ನ ನೋಡಿದ್ರೆ ಅಥವಾ ಈಗ ನಮ್ಮ ಚುನಾವಣೆ ಸೈಕಲ್ ಅನ್ನ ನೋಡಿದ್ರೆ ಫ್ರೀಕ್ವೆಂಟ್ ಆಗಿ ಏನಪ್ಪ ಅಂದ್ರೆ ಭಾರತದಲ್ಲಿ ಚುನಾವಣೆಗಳು ನಡೀತಿರುತ್ತೆ. ಸೊ ನೋಡ್ರಿ ನಾನು ಉದಾಹರಣೆ ಏನಪ್ಪ ಅಂದ್ರೆ 2023ನೇ ಕೊಡ್ತೀನಿ. ಕರ್ನಾಟಕ ರಾಜ್ಯದ ವಿಧಾನಸಭೆ ಎಲೆಕ್ಷನ್ಸ್ ಆಯ್ತು. ಇದಾದ್ಮೇಲೆ ನೋಡ್ರಿ ಮುಂಬರುವ 5 ರಾಜ್ಯಗಳ ಎಲೆಕ್ಷನ್ಸ್ ವಿಧಾನಸಭೆ ಎಲೆಕ್ಷನ್ಸ್ ಗಳಿವೆ, ಅವು ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಸೆಂಬರ್ ನವೆಂಬರ್ ಅಲ್ಲಿ ಹೆಲ್ಡ್ ಆಗುತ್ತೆ. ಇಲ್ಲಿ ನೋಡ್ರಿ ಪ್ರತಿ ಮೂರ್ ತಿಂಗಳಿಗೊಮ್ಮೆ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಚುನಾವಣೆಗಳು ಇದ್ದೇ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರ ಒಂದು ಫೋಕಸ್ ನೋಡ್ರಿ ಅದು ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದ ಏನಪ್ಪ ಅಂದ್ರೆ ನಾರ್ಮಲ್ MLA ಇರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಇರ್ಬೋದು, ಅವ್ರದ್ದೆಲ್ಲಾನು ಫೋಕಸ್ ಏನಾಗುತ್ತೆ ಅಂದ್ರೆ ಆ ಚುನಾವಣೆಗಳ ಮೇಲೆ ಹೋಗುತ್ತೆ. ಅಂದ್ರೆ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು, MPs ಇರ್ಬೋದು, ಆ ರಾಜ್ಯದ ಮಿನಿಸ್ಟರ್ಸ್ ಇರ್ಬೋದು, ಯಾರೇ ಇರ್ತಾರೆ ನೋಡ್ರಿ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆ ಚುನಾವಣೆಗಳ ಮೇಲೆ ಫೋಕಸ್ ಮಾಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಆಡಳಿತದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಗಮನವನ್ನ ಹರಿಸಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಅಂದ್ರೆ ಎಲೆಕ್ಷನ್ ಮೇಲೆ ಯಾಕಷ್ಟು ಫೋಕಸ್ ಮಾಡ್ತಾರೆ ಅಂದ್ರೆ ನಾವು ಆ ಚುನಾವಣೆಗಳಲ್ಲಿ ಏನಪ್ಪ ಅಂದ್ರೆ ಸೋಲನ್ನ ಒಪ್ಕೋಬಾರ್ದು, ಆ ಚುನಾವಣೆಗಳಲ್ಲಿ ಸೋಲನ್ನ ನಾವು ಒಪ್ಕೋಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಚುನಾವಣೆಗಳನ್ನ ಫೋಕಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ನಮ್ಗೆ ಇದೇನಾಗುತ್ತೆ ಅಂದ್ರೆ ಇದು ಲಾಭವನ್ನ ತಂದ್ಕೊಡುತ್ತೆ. ಈ ಒಂದು ದೇಶ ಒಂದೇ ಸರಿ ಆಗ್ಬಿಟ್ರೆ ಅವ್ರು ಉಳಿದ 5 ವರ್ಷ ಏನ್ ಮಾಡ್ತಾರೆ ಅಂದ್ರೆ ಆಡಳಿತದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಪಾಲಿಟಿ ಡಿಸಿಷನ್ ಏನಿರುತ್ತೆ ಅಂದ್ರೆ ಯೋಜನೆಗಳಾದ ನಾವೇನ್ ಡಿಸಿಷನ್ ಅನ್ನ ತೆಗೆದುಕೊಳ್ತೀವಲ್ಲ ಅಲ್ಲಿ ಕಂಟಿನ್ಯೂಟಿ ಇರುತ್ತೆ. ಅಂದ್ರೆ ಈಗ ಏನಾಗುತ್ತೆ ನೋಡ್ರಿ ಒಂದ್ಸರಿ ನಿಮ್ಗೆ ಚುನಾವಣೆ ಅನೌನ್ಸ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ನೋಡ್ರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ರಿ ಒಂದು ಸರಿ ಚುನಾವಣೆಯನ್ನು ಅನೌನ್ಸ್ ಮಾಡಿದ್ರೆ ಇಲ್ಲೇನಾಗುತ್ತಪ್ಪ ಅಂದ್ರೆ ನಿಮ್ಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಥವಾ ನಾವು ಅದನ್ನೇನ್ ಹೇಳ್ಬೋದು ಅಂದ್ರೆ ಚುನಾವಣೆ ನೀತಿ ಸಮಿತಿ ಅಂತ ಏನ್ ಕರಿತೀವಲ್ಲ ಈ ನೀತಿ ಸಮಿತಿ ಜಾರಿಗೆ ಬರುತ್ತೆ. ಇದರಿಂದ ನೋಡ್ರಿ ಯಾವುದೇ ತರನ ಅಂತ ಕೀ ಡಿಸಿಷನ್ಸ್ ಅಂದ್ರೆ ನಿಮಗೆ ನೋಡ್ರಿ ಕೆಲವೊಂದಿಷ್ಟು ಯೋಜನೆಗಳು ಅಥವಾ ಕೆಲವೊಂದಿಷ್ಟು ನಿರ್ಧಾರಗಳು ಏನಪ್ಪ ಅಂದ್ರೆ ತುಂಬಾ ಪ್ರಮುಖವಾಗಿರುತ್ತೆ. ಆ ಪ್ರಮುಖವಾದ ನಿರ್ಧಾರಗಳನ್ನ ಏನಪ್ಪ ಅಂದ್ರೆ ಯಾವ ರಾಜ್ಯದಲ್ಲಿ ಎಲೆಕ್ಷನ್ಸ್ ಇರುತ್ತಲ್ಲ ಆ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರದವರು ತೆಗೆದುಕೊಳ್ಳಕ್ಕಾಗಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಚುನಾವಣೆ ನೀತಿ ಸಮಿತಿ ಜಾರಿಗಿರೋದ್ರಿಂದ ನೋಡ್ರಿ ರಾಜ್ಯ ಸರ್ಕಾರದವರು ಡೇ ಟು ಡೇ ಆಕ್ಟಿವಿಟೀಸ್ ಬಿಟ್ಟು ಅಂದ್ರೆ ಪ್ರತಿನಿತ್ಯ ನಡೆಯುವಂತ ಚಟುವಟಿಕೆಗಳು ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟೀಸ್ ಮೇಲೆ ಅವರು ಫೋಕಸ್ ಮಾಡಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ನೋಡ್ರಿ ಯಾವ್ದಾದ್ರೂ ಹೊಸ ಪ್ರಾಜೆಕ್ಟ್ ಮಾಡೋದಿದ್ರೆ ಅಥವಾ ಏನಾದ್ರೂ ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದ್ರೆ ಅದ್ರ ಮೇಲೆ ಇದೇನ್ ಮಾಡುತ್ತೆ ಅಂದ್ರೆ ಹೆಚ್ಚಿನ ಹೊಡೆತ ಕೊಡುತ್ತೆ. ಇದ್ರ ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಒಂದ್ಸರಿ ಚುನಾವಣೆ ಬಂತಂದ್ರೆ ಅಲ್ಲಿರುವಂತಹ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂದ್ರೆ ರಾಜಕೀಯವಾಗಿರುವಂತಹ ಕಾರ್ಯದರ್ಶಿಗಳು ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚೆಚ್ಚು ಏನ್ ಮಾಡ್ತಾರೆ ಅಂದ್ರೆ ಚುನಾವಣೆಯಲ್ಲಿ ಫೋಕಸ್ ಮಾಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ನೋಡ್ರಿ ಚುನಾವಣೆ ಮೇಲೆ ಫೋಕಸ್ ಮಾಡೋದ್ರಿಂದ ಅಂದ್ರೆ ಅವರಿಗೆ ಎಲೆಕ್ಷನ್ಸ್ ಡ್ಯೂಟೀಸ್ ಇರೋದ್ರಿಂದ EVMs ಇರ್ಬೋದು ಇನ್ನೊಂದು ಗಣತಿ ಇರ್ಬೋದು ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಆಡಳಿತದ ಮೇಲೆ ಅವರ ಫೋಕಸ್ ಏನಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಮೂರನೇ ಲಾಭ ಅಥವಾ ಫಲಾನುಭವತೆ ಏನಿದೆ ಅಂದ್ರೆ ನೋಡ್ರಿ
ಒಂದೇ ಸರಿಗೆ ನೀವು ಎಲೆಕ್ಷನ್ಸ್ ಅನ್ನು ನಡೆಸೋದ್ರಿಂದ ಒಂದೇ ಸರಿಗೆ ನೀವು ಚುನಾವಣೆಗಳನ್ನು ನಡೆಸೋದ್ರಿಂದ ಏನಪ್ಪ ಅಂದ್ರೆ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಏನಿದೆ ಈಗ ನೋಡ್ರಿ ರಾಜಕೀಯ ಪಕ್ಷಗಳು ಏನ್ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಇದೆಯಲ್ಲ ಈ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಅಥವಾ ನಾವು ಏನ್ ಹೇಳ್ಬೋದು ಅಂದ್ರೆ ಚುನಾವಣೆಗೆ ಅವರು ಖರ್ಚು ಮಾಡುವಂತ ಹಣ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ ನೋಡ್ರಿ ಪ್ರತಿಯೊಂದು ಸರಿನು ಎಲೆಕ್ಷನ್ಸ್ ಅನ್ನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ರಾಜಕೀಯ ಪಕ್ಷಗಳು ಏನ್ ಮಾಡ್ಬೇಕಾಗತ್ತಂದ್ರೆ ಆ ಚುನಾವಣೆಯನ್ನ ಗೆಲ್ಲೋದಕ್ಕೋಸ್ಕರ ಅಥವಾ ಆ ಚುನಾವಣೆಯಲ್ಲಿ ಹಣವನ್ನು ವ್ಯಯ ಮಾಡೋದಕ್ಕೋಸ್ಕರ ವಿನಿಯೋಗ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫಂಡ್ ರೈಸಿಂಗ್ ಮಾಡ್ತಾರೆ. ಇದರಿಂದ ನೋಡ್ರಿ ಆ ಪೊಲಿಟಿಕಲ್ ಪಾರ್ಟೀಸ್ ಯಾರಿಗೆಲ್ಲ ಹೆಚ್ಚಿನ ಹಣವನ್ನು ಹಾಕ್ತಾರೆ ಅಂದ್ರೆ ಈ ಒಂದು ಜನರು ಇರ್ಬೋದು ಅಥವಾ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬಿಸ್ನೆಸ್ ಮ್ಯಾನ್ಸ್ ಗೆ ಏನ್ ಮಾಡ್ತಾರೆ ಅಂದ್ರೆ ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಜನರು ಮತ್ತೆ ಬಿಸ್ನೆಸ್ ಮ್ಯಾನ್ ಮೂಲಕ ಏನಪ್ಪ ಅಂದ್ರೆ ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೆಚ್ಚು ಹಣದ ಭಾರ ಉಂಟಾಗುತ್ತೆ. ನೋಡ್ರಿ ಒಂದೇ ಸರಿ ಚುನಾವಣೆಗಳನ್ನ ಮಾಡೋದ್ರಿಂದ ಮತ್ತೆ ಮತ್ತೆ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಗೋಸ್ಕರ ಫಂಡ್ ರೈಸಿಂಗ್ ಮಾಡುವಂತ ಅವಕಾಶ ಇರೋದಿಲ್ಲ. ಮತ್ತೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವರು 5 ವರ್ಷಕ್ಕೆ ಒಂದೇ ಸರಿ ಮಾಡುವಂತ ಅವಕಾಶ ಇರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಈಗ ನೋಡ್ರಿ ಒಂದೇ ಸರಿ ಚುನಾವಣೆ ನಡೆಯುತ್ತಿಂದ ಈಗ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಫಂಡ್ ರೈಸಿಂಗ್ ಮಾಡ್ಬೇಕಾದ್ರೂ ಕೂಡ ಡೂಪ್ಲಿಕೇಟ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇವ್ರ ಬದಲು ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫೇಕ್ ಆಗಿ ಅಲ್ಲಿ ಫಂಡ್ ರೈಸಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಪಬ್ಲಿಕ್ ಮತ್ತೆ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಕಮ್ಯುನಿಟಿ ಮೇಲೆ ಹೆಚ್ಚಿನ ಹೊಡೆತ ಬೀಳುತ್ತೆ. ಅಂದ್ರೆ ನೋಡ್ರಿ ಯಾರು ಹಣವನ್ನ ದಾನ ಮಾಡ್ತಿರ್ತಾರಲ್ಲ ಅವ್ರು ಮತ್ತೆ ಇನ್ನೊಂದ್ಸರಿ ದಾನ ಮಾಡುವಂತ ಅವಕಾಶ ಇರುತ್ತೆ. ಮೊದಲೇ ಸರಿ ಏನಪ್ಪ ಅಂದ್ರೆ ಫೇಕ್ ಅಭ್ಯರ್ಥಿ ಕೊಟ್ಟರೆ ನೆಕ್ಸ್ಟ್ ಜೆನ್ಯೂನ್ ಅಭ್ಯರ್ಥಿ ಹೋದಾಗ ಕೂಡ ಏನಪ್ಪ ಅಂದ್ರೆ ಅವನಿಗೆ ಇಲ್ಲಿ ಫಂಡ್ ರೈಸಿಂಗ್ ಮಾಡ್ಬೇಕಾದ್ರೆ ಅದ್ ಭಾರ ಯಾರ ಮೇಲೆ ಬೀಳುತ್ತೆ ಅಂದ್ರೆ ಬಿಸ್ನೆಸ್ ಪೀಪಲ್ ಮತ್ತೆ ಜನರ ಮೇಲೆ ಬೀಳುತ್ತೆ. ಹಾಗಾಗಿ ನೋಡ್ರಿ ಈ ತರ ಮಲ್ಟಿಪಲ್ ಡೊನೇಷನ್ಸ್ ನ ತಪ್ಪಿಸೋದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆಯನ್ನ ತರಬೇಕಾಗತ್ತೆ. ಆಮೇಲೆ ನೋಡ್ರಿ 2019ರಲ್ಲಿ ಒಂದು ವರದಿ ಬರುತ್ತೆ. ಈ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಈಗ ಲೋಕಸಭಾ ಎಲೆಕ್ಷನ್ಸ್ ಏನ್ ನಡೀತು ಜನರಲ್ ಎಲೆಕ್ಷನ್ಸ್ ಅಂತ ನಾವೇನ್ ಕರಿತೀವಲ್ಲ 2019ರಲ್ಲಿ ನಡೆದಂತ ನೋಡ್ರಿ ಜನರಲ್ ಎಲೆಕ್ಷನ್ಸ್ ಅಲ್ಲಿ ರಾಜಕೀಯ ಪಕ್ಷಗಳು ಎಷ್ಟು ಹಣವನ್ನ ಖರ್ಚು ಮಾಡಿದ್ರೆ ಅಂದ್ರೆ 60,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದರೆ. ನೋಡ್ರಿ ಒಂದು ಚುನಾವಣೆಯನ್ನ ಗೆಲ್ಲೋದಕ್ಕೋಸ್ಕರ ಎಲ್ಲಾ ಪಕ್ಷಗಳು ಸೇರಿ ಒಟ್ಟಾರೆ ಎಷ್ಟು ಹಣವನ್ನ ಖರ್ಚು ಮಾಡಿದಾರಪ್ಪ ಅಂದ್ರೆ 60,000 ಕೋಟಿ ಹಣವನ್ನ ಖರ್ಚು ಮಾಡಿದ್ದಾರೆ. ಸೊ ಈ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಇದು ತುಂಬಾ ಜಾಸ್ತಿ ಇದೆ ನೋಡ್ರಿ. ಈ ಒಂದು 1951ರಲ್ಲಿ ನೀವು ನೋಡಿದಾಗ 1951-52ರಲ್ಲಿ ನೋಡಿದಾಗ ನೋಡ್ರಿ ಕೇವಲ 51 ಕೋಟಿಯನ್ನ ಮಾತ್ರ ಖರ್ಚು ಮಾಡಿದ್ರು. ಈಗ ಅದೇನಾಗಿದೆ ಅಂದ್ರೆ 60,000 ಕೋಟಿಗೆ ಹೋಗಿದೆ. ಹಾಗಾಗಿ ನೋಡ್ರಿ ಪದೇ ಪದೇ ಚುನಾವಣೆಗಳಾದ್ರೆ ಈ ತರನಾಗ ಏನಪ್ಪ ಅಂದ್ರೆ ಹಣ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿನೂ ಜಾಸ್ತಿ ಆಗುತ್ತೆ. ಇದಕ್ಕೋಸ್ಕರ ಫಂಡ್ ರೈಸಿಂಗ್ ಕೂಡ ಜಾಸ್ತಿ ಆಗುತ್ತೆ. ಅದೇ ತರ ನೋಡ್ರಿ ಒಂದೇ ಸಮಯದಲ್ಲಿ ನಾವು ಚುನಾವಣೆಗಳನ್ನ ನಡೆಸೋದ್ರಿಂದ ಎಲೆಕ್ಷನ್ ಕಮಿಷನ್ಸ್ ಏನಿದೆ ಅಂದ್ರೆ ಚುನಾವಣೆ ಆಯೋಗ ಏನಿದೆಲ್ಲ ಇವ್ರ ಮೇಲೆ ಏನೀಗ ಒಂದು ಏನಪ್ಪಾ ಅಂದ್ರೆ ನಾವು ಹಣವನ್ನ ಖರ್ಚು ಮಾಡುವಂತ ಭಾರ ಬೀಳುತ್ತಲ್ಲ ಈ ಹಣವನ್ನ ಖರ್ಚು ಮಾಡುವಂತ ಭಾರನು ಕೂಡ ಕಮ್ಮಿ ಆಗುತ್ತೆ. ಎಸ್ಪೆಷಲ್ ನೋಡ್ರಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಪ್ರತಿ ಟೈಮ್ ಎಲೆಕ್ಷನ್ಸ್ ಅನ್ನ ಮಾಡ್ಬೇಕಾದ್ರೆ ಕೆಲವೊಂದ್ ಟೈಮ್ ಏನ್ ಮಾಡ್ಬೇಕಾಗತ್ತಂದ್ರೆ ಇವಿಎಂಸ್ ವಿವಿಪ್ಯಾಟ್ಸ್ ಮತ್ತೆ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಪರ್ಸನಲ್ಸ್ ಅಡ್ಮಿನಿಸ್ಟ್ರೇಷನ್ ಈ ತರನಾಗ ಏನಪ್ಪಾ ಅಂದ್ರೆ ಅರೇಂಜ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಆ ಒಂದ್ ಎಲೆಕ್ಷನ್ಸ್ ನಡೆದ ನೋಡ್ರಿ ಅಲ್ಲಿ ಇವಿಎಂ ಇರಬೇಕು ವಿವಿಪ್ಯಾಟ್ ಇರಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಪರ್ಸನಲ್ಸ್ ಬೇಕಾಗುತ್ತೆ ಜೊತೆಗೆ ಚುನಾವಣಾ ಅಧಿಕಾರಿಗಳು ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹಣ ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತೆ. ಅದೇ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಮಾಡೋದ್ರಿಂದ ನೋಡ್ರಿ ಈ ಹಣ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಏನಿದೆ ಅಂದ್ರೆ ಈಗ ನೋಡ್ರಿ ಪ್ರತಿ ಟೈಮ್ ಎಲೆಕ್ಷನ್ಸ್ ಆದಾಗ ಏನಪ್ಪಾ ಅಂದ್ರೆ ಎಲೆಕ್ಟ್ರೋರಲ್ ಅನ್ನ ನಾವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ನೋಡ್ರಿ ನೀವು ಚುನಾವಣೆ ಚುನಾವಣೆಯನ್ನ ನಡೆಸಬೇಕಾದ್ರೆ ಮತದಾರರ ಪಟ್ಟಿಯಲ್ಲಿ ನೀವು ಇದೀರೋ ಇಲ್ಲೋ ಅನ್ನೋದನ್ನ ಏನಪ್ಪಾ ಅಂದ್ರೆ ನೀವು ಚುನಾವಣಾ ಅಧಿಕಾರಿಗಳು ಅಪ್ಡೇಟ್ ಅನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಈ ಮತದಾರರ ಪಟ್ಟಿಯಲ್ಲಿ ಇದಾರೋ ಇಲ್ವೋ ಅಂತ ತಿಳ್ಕೋಕ್ಕೋಸ್ಕರ ನೋಡ್ರಿ ಅವರು ಈ ಒಂದು ಎಲೆಕ್ಟ್ರೋರಲ್ ಅಪ್ಡೇಟ್ ಅಥವಾ ಮತದಾರ ಪಟ್ಟಿಯನ್ನ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಅದೇ ನೋಡ್ರಿ ಒಂದೇ ಸರಿ ಎಲೆಕ್ಷನ್ಸ್ ನಡೆಯೋದ್ರಿಂದ ಏನಪ್ಪ ಅಂದ್ರೆ ಮತ್ತೆ ಮತ್ತೆ ಮತದಾರ ಪಟ್ಟಿ ಅಪ್ಡೇಟ್ ಮಾಡೋದ್ ನಿಲ್ಲತ್ತೆ. ಅದರಿಂದ ಏನಾಗತ್ತಪ್ಪ ಅಂದ್ರೆ ಈ ಒಂದು ಮತದಾರ ಪಟ್ಟಿಯನ್ನ ಅಪ್ಡೇಟ್ ಮಾಡೋದಕ್ಕೋಸ್ಕರ ಏನ ಹಣವನ್ನ ವಿನಿಯೋಗ ಮಾಡ್ತಾರಲ್ಲ ಆ ಹಣನು ಕೂಡ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ತರ ನೋಡ್ರಿ ಇನ್ನೂ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಈಗ ಒಬ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಚುನಾವಣೆಯಲ್ಲಿ ವೋಟ್ ಹಾಕಕ್ ಹೋಗಿರ್ತಾರೆ ಬಟ್ ಅವ್ರಿಗೆ ಏನಪ್ಪ ಅಂದ್ರೆ ಈ ಮತದಾರ ಪಟ್ಟಿಯಿಂದ ಹೆಸರು ಇರೋದಿಲ್ಲ. ಅದೇ ನೋಡ್ರಿ ಒಂದೇ ಸರಿ ಚುನಾವಣೆ ನಡೆಸೋದ್ರಿಂದ ಏನಪ್ಪ ಅಂದ್ರೆ ಈ ತರನಾಗಿ ಮತದಾರ ಪಟ್ಟಿಯಿಂದ ಹೆಸರು ಕಡಿಮೆ ಆಗುದು ಅಥವಾ ಹೆಸರು ಇಲ್ಲದೆ ಇರೋದು ಕೂಡ ಕಡಿಮೆ ಆಗುತ್ತೆ. ಇನ್ ಕೇಸ್ ಆ ತರನಾಗ ಆದ್ರೆ ಅವ್ರಿಗೆ ಸೈಮಲ್ಟೇನಿಯಸ್ ಆಗಿ ಏನಾದ್ರೂ ಅರೇಂಜ್ಮೆಂಟ್ ಅನ್ನು ಕೂಡ ಮಾಡಬಹುದಾಗಿದೆ. ಅದೇ ನೋಡ್ರಿ ನಾವು ಒಂದ್ ಎಲೆಕ್ಷನ್ಸ್ ಅಲ್ಲಿ ಬಂತು ಇನ್ನೊಂದ್ ಎಲೆಕ್ಷನ್ ಅಲ್ಲಿ ಬರೋದಿಲ್ಲ ಅನ್ನೋದಕ್ಕಿಂತ ಏನಪ್ಪ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಎಲೆಕ್ಷನ್ಸ್ ನ ನಡೆಸೋದ್ರಿಂದ ಏನಂದ್ರೆ ಮತದಾರ ಪಟ್ಟಿಯಿಂದ ಏನಪ್ಪಾ ಅಂದ್ರೆ ಈ ಮತದಾರ ಅಭ್ಯರ್ಥಿ ಏನಿರ್ತಾನೆ ಆ ಮತದಾರನ ಹೆಸರು ಕಡಿಮೆ ಆಗೋದು ಅಥವಾ ಅದು ಕಳೆದು ಹೋಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಹೇಳ್ದಂಗೆ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಪರ್ಸನಲ್ಸ್ ಏನಿದ್ದಾರೆ ಅಂದ್ರೆ ಈಗ ನೋಡ್ರಿ ನಮ್ಮ ದೇಶ ಕಾಯುವಂತ ಸೈನಿಕರು ಏನಿದಾರಲ್ಲ ಇವರ ಒಂದು ಡಿಪ್ಲಾಯ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ. ಈಗ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ದೇಶ ಕಾಯುವಂತ ಸೈನಿಕರನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಚುನಾವಣಾ ಡ್ಯೂಟಿಗೆ ಹಾಕ್ತಿವಿ ಅಂದ್ರೆ
ಎಲೆಕ್ಷನ್ ಸುಲಲಿತವಾಗಿ ನಡೀಲಿ ಮತ್ತೆ ಅಲ್ಲಿ ಭದ್ರತೆಯನ್ನ ಕೊಡ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಪರ್ಸನಲ್ ಅನ್ನು ಡಿಪ್ಲಾಯ್ ಮಾಡ್ತೀವಿ. ಇದರಿಂದ ಏನಪ್ಪಾ ಅಂದ್ರೆ ದೇಶ ಕಾಯುವಲ್ಲೇ ಕೆಲವೊಂದಿಷ್ಟು ನೋಡ್ರಿ ಕೀ ಅರೇಂಜ್ಮೆಂಟ್ಸ್ ಅಂತ ಇರ್ತವೆ. ಆ ಕೀ ಫಂಕ್ಷನ್ಸ್ ಏನಿರುತ್ತೆ, ಕ್ರಿಟಿಕಲ್ ಫಂಕ್ಷನ್ಸ್ ಏನಿರುತ್ತಲ್ಲ, ಅವುಗಳನ್ನ ಅವ್ರು ಏನ್ ಪರ್ಫಾರ್ಮ್ ಮಾಡಕ್ಕಾಗಲ್ಲ. ಅದರಿಂದ ಏನೀಗ ಅಂದ್ರೆ ಈಗ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನೋಡ್ರಿ ಕೆಲವೊಂದ್ ಕಡೆ ಲೂಪ್ ಹೋಲ್ಸ್ ಇರ್ತಾವಲ್ಲ ದೇಶದ ಇದ್ರೊಳಗೆ, ಆ ಒಂದು ಲೂಪ್ ಹೋಲ್ಸ್ ಅನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಮತ್ತೆ ಕರೆಕ್ಟ್ ಆಗಿ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಸೆಕ್ಯೂರಿಟಿ ಪರ್ಸನಲ್ಸ್ ನ ಒಂದೇ ಸರಿ ಯೂಸ್ ಮಾಡಬಹುದು. ಅಂದ್ರೆ ದೇಶದ ಭದ್ರತೆ ವಿಷಯದಲ್ಲಿ ಇದು ಕೂಡ ಏನಪ್ಪಾ ಅಂದ್ರೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಾರ್ಸ್ ಟ್ರೇಡಿಂಗ್. ಅಂದ್ರೆ ಈಗ ನೋಡ್ರಿ ಪದೇ ಪದೇ ಎಲೆಕ್ಷನ್ಸ್ ನಡೆಯೋದ್ರಿಂದ ಏನಪ್ಪಾ ಅಂದ್ರೆ ಏನಾಗುತ್ತಂದ್ರೆ ಅಭ್ಯರ್ಥಿಗಳು ಒಂದ್ ಕಡೆಯಿಂದ ಇನ್ನೊಂದು ಪಕ್ಷಕ್ಕೆ ಚೇಂಜ್ ಜಂಪ್ ಆಗ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಒಂದಿಷ್ಟು ಅಭ್ಯರ್ಥಿಗಳು ಏನಾಗ್ತಾರೆ ಅಂದ್ರೆ ಈ ಪಕ್ಷದಿಂದ ಎ ಪಕ್ಷದಿಂದ ಬಿ ಪಕ್ಷಕ್ಕೆ ಹೋದ್ರೆ ನೆಕ್ಸ್ಟ್ ಚುನಾವಣೆ ಆದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಬಿ ಪಕ್ಷದಿಂದ ಎ ಪಕ್ಷಕ್ಕೆ ಬರ್ತಾರೆ. ಅದು ಫ್ರೀಕ್ವೆಂಟ್ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಎರಡೂ ಪಕ್ಷಗಳು ಏನ್ ಮಾಡ್ತಾವ ಅಂದ್ರೆ ಯಾರು ಗೆದ್ದಂತ ಎಂ ಎಲ್ ಎ ಎಂ ಪಿಸ್ ಇರ್ತಾರಲ್ಲ ಅವರಿಗೆ ಹಣದ ಅಮಿಷವನ್ನ ತೋರಿಸ್ತಾರೆ. ಹಾಗಾಗಿ ನಾವು ಇದನ್ನೇನಂತ ಕರಿತೀವಿ ಅಂದ್ರೆ ಹಾರ್ಸ್ ಟ್ರೇಡಿಂಗ್. ಅಂದ್ರೆ ಈಗ ನೋಡ್ರಿ ಕುದುರೆಯ ವ್ಯಾಪಾರ ಅಂತ ಕರಿತೀವಿ. ಕುದುರೆಯ ವ್ಯಾಪಾರ ಅಂದ್ರೆ ಎಂ ಎಲ್ ಎಗಳೇನು ಅಥವಾ ಎಂ ಪಿಗಳೇನು ಸೆಲೆಕ್ಟ್ ಆಗಿರ್ತಾರಲ್ಲ ಅವರು ಪಾರ್ಟಿಯನ್ನ ಬದಲಿ ಮಾಡೋದಕ್ಕೋಸ್ಕರ ನೋಡ್ರಿ ಹಣವನ್ನ ಏನ್ ತೆಗೆದುಕೊಳ್ತಾರಲ್ಲ ಅದಕ್ಕೆ ನಾವು ಕುದುರೆ ವ್ಯಾಪಾರ ಅಂತ ಕರಿತೀವಿ. ಫ್ರೀಕ್ವೆಂಟ್ ಆಗಿ ಎಲೆಕ್ಷನ್ಸ್ ನಡೆದ್ರೆ ನೋಡ್ರಿ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಪಕ್ಷದವರು ಇಲ್ಲಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕುದುರೆ ವ್ಯಾಪಾರ ಮಾಡೋದಕ್ಕೆ ನಿಲ್ತಾರೆ. ಅದನ್ನು ಕೂಡ ನಾವೇನ್ ಮಾಡಬಹುದು ಅಂದ್ರೆ ಕಮ್ಮಿ ಮಾಡಬಹುದು. ಯಾಕಂದ್ರೆ ನೋಡ್ರಿ ಒಂದ್ಸರಿ ಐದು ವರ್ಷಕ್ಕೆ ಒಂದ್ಸರಿ ಎಲೆಕ್ಷನ್ಸ್ ನಡೆಯುತ್ತಂದ್ರೆ ಈ ತರನಾಗಿ ಕುದುರೆ ವ್ಯಾಪಾರನು ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಸ್ಟೇಬಲ್ ಆಗಿರುತ್ತೆ, ಅಂದ್ರೆ ಸ್ಥಿರವಾಗಿ ಇರುತ್ತೆ. ಸೊ ನೋಡ್ರಿ ನೆಕ್ಸ್ಟ್ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಈ ಫ್ರೀ ಬೀಸ್ ಏನಿದೆ ಅಂದ್ರೆ ನೋಡ್ರಿ ಮೊನ್ನೆ ನೀವು ಕರ್ನಾಟಕ ರಾಜ್ಯದ ಎಲೆಕ್ಷನ್ಸ್ ಅನ್ನ ತೆಗೆದುಕೊಂಡಾಗ ಐದು ಗ್ಯಾರಂಟೀಸ್ ಏನ್ ಕೊಟ್ಟಿದ್ರು, ಈ ತರದ ಫ್ರೀ ಬೀಸ್ ಏನಿದೆಯಲ್ಲ ಈ ಫ್ರೀ ಬೀಸ್ ಕೊಡೋದು ಕೂಡ ಕಡಿಮೆ ಆಗುತ್ತೆ. ಈಗ ನೋಡ್ರಿ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ಸ್ ಒಂದೇ ಟೈಮ್ ಬಂದಾಗ ಏನಪ್ಪ ಅಂದ್ರೆ ಸರ್ಕಾರದವರು ಸಪರೇಟ್ ಆಗಿ ಫ್ರೀ ಬೀಸ್ ಅನ್ನ ಉಚಿತ ಕೊಡುಗೆಗಳನ್ನ ಕೊಡೋದ್ರ ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ಅನ್ವಯವಾಗಂತೆ ಒಂದೇ ತರನಂತ ಉಚಿತ ಕೊಡುಗೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಏನಿದೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಹಣಕಾಸಿನ ಸ್ಥಿತಿಗತಿ ಏನಿದೆಯಲ್ಲ ಈ ಹಣಕಾಸಿನ ಸ್ಥಿತಿಗತಿನೂ ಕೂಡ ಏನಾಗುತ್ತಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಹೊಂತ ಹೋಗುತ್ತೆ. ಯಾಕಂದ್ರೆ ನೋಡ್ರಿ ಪ್ರತಿಯೊಂದು ಟೈಮ್ ಎಲೆಕ್ಷನ್ಸ್ ಆದಾಗ ಏನಾಗುತ್ತಂದ್ರೆ ಒಳ್ಳೆ ಒಳ್ಳೆ ಯೋಜನೆಗಳನ್ನ ತರ್ತಾರೆ ಅಥವಾ ಮತದಾರನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನೋಡ್ರಿ ಅವರಿಗೆ ಅನುಕೂಲವಾಗಿರುವಂತಹ ಯೋಜನೆಗಳನ್ನ ತರ್ತಾರೆ. ಫ್ರೀ ಬೀಸ್ ಉಚಿತ ಕೊಡುಗೆಗಳನ್ನ ಏನ್ ಕೊಡ್ತಾರಲ್ಲ ಇವುಗಳನ್ನ ಕಮ್ಮಿ ಮಾಡಿ ನಾವೇನ್ ಮಾಡಬಹುದು ಅಂದ್ರೆ ರಾಜ್ಯ ಸರ್ಕಾರದ ಹಣಕಾಸಿನ ಸ್ಥಿತಿಗತಿ ಏನಿದೆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಅಥವಾ ಆರ್ಥಿಕ ಸ್ಥಿತಿಗತಿನ ನಾವಿಲ್ಲಿ ಸುಧಾರಣೆಯನ್ನ ಮಾಡಬಹುದಾಗಿದೆ. ಹಾಗಾದ್ರೆ ಈ ಒಂದು ದೇಶ ಒಂದು ಚುನಾವಣೆಗಿರುವಂತಹ ಸವಾಲುಗಳು ಏನಂತ ನಾವು ನೋಡೋಣ. ಸೊ ನೋಡ್ರಿ ಇಲ್ಲಿವರೆಗೂ ಕೂಡ ನಾವೇನಪ್ಪ ಅಂದ್ರೆ ಅಡ್ವಾಂಟೇಜಸ್ ಅನ್ನ ನೋಡ್ತಾ ಹೋದ್ವಿ, ಈಗ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಸವಾಲುಗಳನ್ನ ನೋಡ್ತಾ ಹೋಗೋಣ. ಸೊ ನೋಡ್ರಿ ಕೆಲವೊಂದಿಷ್ಟು ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಸಂವಿಧಾನದ ವಿಧಿಗಳಿಗೆ ತಿದ್ದುಪಡಿಯನ್ನ ತರಬೇಕಾಗತ್ತೆ. ಸೊ ಯಾವೆಲ್ಲ ಸಂವಿಧಾನದ ವಿಧಿಗಳಿಗೆ ನಾವೇನಪ್ಪ ಅಂದ್ರೆ ತಿದ್ದುಪಡಿಯನ್ನ ತರಬೇಕಾಗತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಮೊದಲೇದಾಗಿ ನೋಡ್ರಿ ಆರ್ಟಿಕಲ್ 83 ಅಥವಾ ನಾವು ಏನಂತ ಕರಿತೀವಿ ಅಂದ್ರೆ ವಿಧಿ 83 ಅಂತ ಏನ್ ಕರಿತೀವಲ್ಲ ಈ ವಿಧಿ 83ಕ್ಕೆ ಏನ್ ಮಾಡ್ಬೇಕಾಗತ್ತಂದ್ರೆ ತಿದ್ದುಪಡಿಯನ್ನ ತರಬೇಕಾಗತ್ತೆ. ಸೊ ನೋಡ್ರಿ ವಿಧಿ 83 ಏನ್ ಹೇಳುತ್ತಂದ್ರೆ ನೋಡ್ರಿ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಸಿಟ್ಟಿಂಗ್ ಏನಿರುತ್ತೆ ಅಂದ್ರೆ ಈಗ ಚುನಾವಣೆ ಆದ್ಮೇಲೆ ಫಸ್ಟ್ ಸಿಟ್ಟಿಂಗ್ ಏನಿರುತ್ತೆ ಆ ಫಸ್ಟ್ ಸಿಟ್ಟಿಂಗ್ ಇಂದ 5 ವರ್ಷದವರೆಗೂ ಕೂಡ ಏನಂದ್ರೆ ಲೋಕಸಭೆಯ ಟೆನ್ಯೂರ್ ಇರುತ್ತೆ ಅಂತ ಹೇಳ್ತಾರಲ್ಲ, ಇದಕ್ಕೆ ನಾವು ತಿದ್ದುಪಡಿಯನ್ನ ತರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವು ಯಾವುದಕ್ಕೆ ತಿದ್ದುಪಡಿ ತರಬೇಕಾಗತ್ತಂದ್ರೆ ಆರ್ಟಿಕಲ್ 85 ಅಥವಾ ವಿಧಿ 85 ಅಂತ ಏನ್ ಕರಿತೀವಿ. ಸೊ ನೋಡ್ರಿ ವಿಧಿ 85ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಯಾವುದಕ್ಕೋಸ್ಕರ ಅಂದ್ರೆ ಈ ಒಂದು ಲೋಕಸಭೆಯನ್ನ ಡಿಸಾಲ್ವ್ ಮಾಡೋದಕ್ಕೆ ಅಥವಾ ಅದನ್ನ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಡಿಸಾಲ್ವ್ ಮಾಡೋದಕ್ಕೆ ಅಧಿಕಾರವನ್ನ ಕೊಟ್ಟಿದ್ರಲ್ಲ ಇದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ತಿದ್ದುಪಡಿಯನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 172 ಯಾವ ತರನಾಗಿ ವಿಧಿ 83ರಲ್ಲಿ 5 ವರ್ಷ ಲೋಕಸಭೆಗೆ ಟೆನ್ಯೂರ್ ಅನ್ನ ಕೊಟ್ಟಿದೆ, ಅದೇ ತರನಾಗಿ ಏನಪ್ಪಾ ಅಂದ್ರೆ ವಿಧಿ 172 ಏನ್ ಮಾಡತ್ತಂದ್ರೆ ರಾಜ್ಯದ ವಿಧಾನಸಭೆಗಳಿಗೆ ಏನ್ ಮಾಡತ್ತಂದ್ರೆ 5 ವರ್ಷಗಳ ಟೆನ್ಯೂರ್ ಅನ್ನ ಕೊಟ್ಟಿರುತ್ತೆ. ಅಂದ್ರೆ ನೋಡ್ರಿ ರಾಜ್ಯದ ವಿಧಾನಸಭೆ ಚುನಾವಣೆ ಆದ ನಂತರ ಏನಪ್ಪಾ ಅಂದ್ರೆ ಫಸ್ಟ್ ಸಿಟ್ಟಿಂಗ್ ಏನಿರುತ್ತಲ್ಲ ಅಲ್ಲಿಂದ 5 ವರ್ಷದವರೆಗೆ ಏನಿರುತ್ತಂದ್ರೆ ವಿಧಾನಸಭೆಗಳ ಒಂದು ಕಾಲಾವಕಾಶ ಅಥವಾ ಕಾಲಾವಧಿ ಇರುತ್ತೆ. ಇದು ಈ ವಿಧಿಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ ತಿದ್ದುಪಡಿಯನ್ನ ತರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆರ್ಟಿಕಲ್ 174 ಇಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳೆಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ರಾಜ್ಯಪಾಲರಿಗೆ ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ. ಯಾವ ಅಧಿಕಾರವನ್ನ ಕೊಟ್ಟಿರ್ತಾರಪ್ಪ ಅಂದ್ರೆ ಯಾವ ತರನಾಗಿ ರಾಷ್ಟ್ರಪತಿಗಳು ನೋಡ್ರಿ ಲೋಕಸಭೆಯನ್ನ ಡಿಸಾಲ್ವ್ ಮಾಡಬಹುದಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ರಾಜ್ಯಪಾಲರು ವಿಧಾನಸಭೆಯನ್ನ ಡಿಸಾಲ್ವ್ ಮಾಡುವಂತ ಅಧಿಕಾರವನ್ನ ಕೊಟ್ಟಿರ್ತಾರೆ. ಇದಕ್ಕೂ ಕೂಡ ನಾವು ತಿದ್ದುಪಡಿಯನ್ನ ತರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆರ್ಟಿಕಲ್ 356
ಆರ್ಟಿಕಲ್ 356 ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಟೈಮ್ ಏನಪ್ಪಾ ಅಂದ್ರೆ ಅವರಿಗೆ ಕೆಲವೊಂದಿಷ್ಟು ಕಂಡೀಷನ್ಸ್ ನಲ್ಲಿ ಅಂದ್ರೆ ಅಲ್ಲಿ ಯಾವುದೇ ತರನಂತ ಮೆಜಾರಿಟಿ ಗವರ್ನಮೆಂಟ್ ಇರಲಿಲ್ಲ ಅಥವಾ ಅಲ್ಲಿ ಅಲ್ಲಿರುವಂತ ಸಂವಿಧಾನಿಕ ಆಡಳಿತಾತ್ಮಕ ಯಂತ್ರ ಏನಿದೆಲ್ಲ ಆ ಸಂವಿಧಾನಿಕವಾದಂತ ಆಡಳಿತಾತ್ಮಕ ಯಂತ್ರ ಕುಸಿದಾಗ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳ ಆಳ್ವಿಕೆಯನ್ನ ಹೇರ್ತಾರೆ ಸೊ ನೋಡ್ರಿ ಈ ರಾಷ್ಟ್ರಪತಿಗಳ ಆಳ್ವಿಕೆಯನ್ನ ಹೇರ್ತಾರಲ್ಲ ಈ ಒಂದು ಹೇರೋದಕ್ಕೂ ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ತಿದ್ದುಪಡಿಯನ್ನ ತರಬೇಕಾಗತ್ತೆ ಸೊ ನೋಡ್ರಿ ಇಷ್ಟೆಲ್ಲ ಆರ್ಟಿಕಲ್ ಗೆ ತಿದ್ದುಪಡಿಯನ್ನ ತರಬೇಕು ಯಾಕಂದ್ರೆ ನೋಡ್ರಿ ಈಗ 5 ವರ್ಷ ಅಂತ ನಾವೇನಿದೆ ಸೊ ಈಗ ಕೆಲವೊಂದು ಟೈಮ್ ಏನಾಗತ್ತಪ್ಪ ಅಂದ್ರೆ ಬೇಗನೆ ಡಿಸಾಲ್ವ್ ಆಯ್ತು ಅವಾಗ ಏನ್ ಮಾಡ್ಬೇಕು ಆ ತರದ ಕ್ವಶನ್ಸ್ ಕೂಡ ಬರ್ತವೆ ಸೊ ನೋಡ್ರಿ ಎರಡು ಕ್ವಶನ್ಸ್ ಇಲ್ಲಿ ನಮ್ಗೆ ಉದ್ಭವ ಆಗುತ್ತೆ ಸೊ ನೋಡ್ರಿ ಯಾವಾಗ ಏನಪ್ಪ ಅಂದ್ರೆ ಈಗ ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ಉದಾಹರಣೆಗೆ ಇಟ್ಕೊರಿ ಏನಪ್ಪ ಅಂದ್ರೆ ಈಗ ಲೋಕಸಭೆ ಮತ್ತೆ ರಾಜ್ಯಸಭೆ ರಾಜ್ಯ ವಿಧಾನಸಭೆ ಎಲೆಕ್ಷನ್ಸ್ ಗಳು ನಡೆದು ಎಲೆಕ್ಷನ್ಸ್ ನಡೆದ್ಮೇಲೆ ನೋಡ್ರಿ 2 ವರ್ಷಕ್ಕೆ ಲೋಕಸಭೆ ಡಿಸಾಲ್ವ್ ಆಯ್ತು ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೋಡ್ರಿ ಮಧ್ಯ ಹಂತದಲ್ಲೇ ಲೋಕಸಭೆ ಡಿಸಾಲ್ವ್ ಆಯ್ತು ಅವಾಗ ಏನ್ ಮಾಡ್ಬೇಕು ಅಥವಾ 3 ವರ್ಷಕ್ಕೆ ಏನಪ್ಪ ಅಂದ್ರೆ ಒಂದು ರಾಜ್ಯದ ವಿಧಾನಸಭೆಯಲ್ಲಿ ಡಿಸಾಲ್ವ್ ಆಯ್ತು ಅವಾಗ ಏನ್ ಮಾಡ್ಬೇಕು ಅನ್ನೋದು ಕ್ವಶನ್ ಮಾರ್ಕ್ ಬರುತ್ತೆ ಸೊ ನೋಡ್ರಿ ಈ ತರದ ಸಂದರ್ಭಗಳಲ್ಲಿ ನೀವು ಆಪ್ಷನ್ ಏನ್ ಕೊಡ್ತೀರಾ ಒಂದು ಮತ್ತೆ ಚುನಾವಣೆಯನ್ನ ನಡೆಸ್ತೀರಾ ಅಥವಾ ಉಳಿದಂತ ವರ್ಷಗಳಿಗೆ ಏನ್ ಮಾಡ್ತೀರಾ ಅಂದ್ರೆ ರಾಷ್ಟ್ರಪತಿಗಳ ಆಡಳಿತವನ್ನ ಹೇರ್ತೀರಾ ಇದ್ರ ಬಗ್ಗೆ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗತ್ತೆ ಯಾಕಂದ್ರೆ ನೋಡ್ರಿ 2 ವರ್ಷಕ್ಕೆ ಕೊಲ್ಯಾಪ್ಸ್ ಆಯ್ತಂದ್ರೆ ಮತ್ತೆ ಈಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೇವಲ ಒಂದು ದೇಶ ಒಂದು ಚುನಾವಣೆ ಅಂದ್ರೆ ಕೇವಲ ಲೋಕಸಭೆ ಎಲೆಕ್ಷನ್ಸ್ ಅನ್ನ ಮಾತ್ರ ನಡೆಸಂಗಿಲ್ಲ ಬದಲಾಗಲ್ಲ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ರಾಜ್ಯದ ವಿಧಾನಸಭೆಗಳನ್ನು ನಡೆಸಬೇಕಾಗತ್ತೆ ಇನ್ ಕೇಸ್ ನೀವು ಲೋಕಸಭೆ ಎಲೆಕ್ಷನ್ಸ್ ಗಳನ್ನ ನಡೆಸ್ತೀರಂದ್ರೆ ನೆಕ್ಸ್ಟ್ ನೀವು 3 ಇಯರ್ ಟೆನ್ಯೂರ್ ಅನ್ನ ಕೊಡ್ತೀರಾ ಅಂದ್ರೆ 3 ವರ್ಷದ ಟೆನ್ಯೂರ್ ಅನ್ನ ಕೊಡ್ತೀರಾ ಅಥವಾ 5 ವರ್ಷ ಟೆನ್ಯೂರ್ ಅನ್ನ ಕೊಡ್ತೀರಾ ಯಾಕಂದ್ರೆ ನೋಡ್ರಿ ವಿಧಿ 83 ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಲೋಕಸಭೆಯ ಕಾಲಾವಧಿ 5 ವರ್ಷ ಇರುತ್ತೆ ಅಂತ ಹೇಳುತ್ತೆ ಹಾಗಾಗಿ ನೀವು ಅಲ್ಲಿ 3 ವರ್ಷ ಕಾಲಾವಧಿ ಕೊಡ್ತಿರೋ ಅಥವಾ 5 ವರ್ಷ ಕೊಡ್ತಿರೋ ಇದು ಕನ್ಫ್ಯೂಷನ್ ಇದೆ ಜೊತೆಗೆ ನೋಡ್ರಿ ಒಂದು ರಾಜ್ಯದ ಒಂದು ಯಾವುದೋ ಹಂಗ್ ಅಸೆಂಬ್ಲಿ ಅಂತ ಅಂದ್ರೆ ನೋಡ್ರಿ ಅಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಮೆಜಾರಿಟಿ ಬರದೆ ಅಲ್ಲಿ ಕೊಲ್ಯಾಪ್ಸ್ ಆದಾಗ ಅಲ್ಲಿ ನೀವು ಯಾವ ತರನಾಗಿ ಅಧಿಕಾರವನ್ನ ನಡೆಸ್ತೀರಾ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನ ಹೇರ್ತೀರಾ ಆಮೇಲೆ ಲೋಕಸಭೆ ಡಿಸಾಲ್ವ್ ಆದಾಗ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತ ಆಳ್ವಿಕೆಯನ್ನ ಹೇರ್ತೀರಾ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ ಇದಾದ್ಮೇಲೆ ನೋಡ್ರಿ ಮತ್ತಿರುವಂತ ಸವಾಲುಗಳೇನಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ರಿ ಲಾಜಿಸ್ಟಿಕಲ್ ಸವಾಲುಗಳನ್ನ ನೋಡ್ತಾ ಹೋಗೋಣ ಲಾಜಿಸ್ಟಿಕಲ್ ಅಂದ್ರೆ ನೋಡ್ರಿ ಈಗ ನಾವು ವಸ್ತುಗಳದಿರ್ಬೋದು ಅಥವಾ ಈಗ ಪರ್ಸನ್ಸ್ ಡಿಪ್ಲಾಯ್ಮೆಂಟ್ ಏನ್ ಮಾಡ್ತೀವಿ ಅದ್ರಗಳ ಸವಾಲುಗಳು ಎದುರಾಗುತ್ತೆ ಸೊ ನೋಡ್ರಿ ಸೈಮಲ್ಟೇನಿಯಸ್ ನೀವು ಎಲೆಕ್ಷನ್ಸ್ ಗಳನ್ನ ನಡೆಸಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಡಬಲ್ ಬೇಕಾಗುತ್ತೆ ವಿವಿಪ್ಯಾಟ್ ವೋಟರ್ ವೆರಿಫೈಬಲ್ ಪೇಪರ್ ಆಡಿಟ್ ಟ್ರಯಲ್ ಏನಿದೆಲ್ಲ ಈ ಮಷಿನ್ಸ್ ಗಳು ಕೂಡ ಜಾಸ್ತಿ ಆಗಬೇಕಾಗುತ್ತೆ ಜೊತೆಗೆ ನೋಡ್ರಿ ಚುನಾವಣಾ ಅಧಿಕಾರಿಗಳಲ್ಲಿ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಒಂದೇ ಟೈಮಿಗೆ ಅಷ್ಟು ಚುನಾವಣಾ ಅಧಿಕಾರಿಗಳು ಸಿಗದೇ ಇರಬಹುದು ಜೊತೆಗೆ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಪರ್ಸನಲ್ಸ್ ಅಂದ್ರೆ ನೋಡ್ರಿ ಈ ಒಂದು ಭದ್ರತಾ ಸಿಬ್ಬಂದಿಯನ್ನು ಕೂಡ ನೀವು ಏನಪ್ಪ ಅಂದ್ರೆ ಜಾಸ್ತಿ ಡಿಪ್ಲಾಯ್ಮೆಂಟ್ ಮಾಡ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ನೀವು ಯಾವ ತರನಾಗಿ ತಯಾರಿ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ನೋಡ್ರಿ ಒಂದೇ ಸರಿ ಚುನಾವಣೆ ನಡೆದಾಗ ಏನಪ್ಪ ಅಂದ್ರೆ ಇಷ್ಟೆಲ್ಲ ಮಷಿನರಿ ಜಾಸ್ತಿ ಆಗುತ್ತೆ ಇದಕ್ಕೆ ಇಷ್ಟೆಲ್ಲ ಮಷಿನರೀಸ್ ಮತ್ತೆ ಮ್ಯಾನ್ ಪವರ್ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ನಿಮ್ಮ ತಯಾರಿ ಯಾವ ತರನಾಗಿದೆ ಇದು ಕೂಡ ಏನಾಗುತ್ತೆ ಅಂದ್ರೆ ಒಂದು ಸವಾಲಾಗುತ್ತೆ ಯಾಕಂದ್ರೆ ಒಂದೇ ಸರಿ ಚುನಾವಣೆಗಳನ್ನ ನಡೆಸಬೇಕಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಕ್ಯೂರಿಟಿ ಪರ್ಸನ್ಸ್ ಗಳು ಇನ್ನೂ ಕೂಡ ಹೆಚ್ಚಿಗೆ ಬೇಕಾಗುತ್ತೆ ಆಮೇಲೆ ನೋಡ್ರಿ ಈ ಒಂದು ದೇಶ ಒಂದು ಚುನಾವಣೆ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದೆ ಸೊ ಯಾಕೆ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದೆ ಅಂತಂದ್ರೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ನಾವೇನಂತ ಮಾಡ್ತೀವಿ ಅಂದ್ರೆ ಒಂದು ದೇಶವನ್ನ ಈ ದೇಶವನ್ನ ಒಂದೇ ಅಂದ್ರೆ ನಾವೆಲ್ಲರೂ ಒಂದೇ ದೇಶ ಅಂತ ಕನ್ಸಿಡರ್ ಮಾಡ್ತೀವಿ ಆದ್ರೆ ಇದು ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದೆ ಯಾವ ತರನಾಗ ಅಂದ್ರೆ ನೋಡ್ರಿ ನೀವು ಆರ್ಟಿಕಲ್ 1 ಅನ್ನ ಓದಿದ್ರೆ ಅಥವಾ ವಿಧಿ 1 ಅಂತ ಕರಿತೀವಲ್ಲ ಆ ವಿಧಿ 1 ಅನ್ನ ಹೊಂದಿದ್ರೆ ಅಲ್ಲೇನ್ ಹೇಳ್ತಾರೆ ಅಂದ್ರೆ ಇಂಡಿಯಾ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ ಭಾರತ ಒಂದೇನಪ್ಪ ಅಂದ್ರೆ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತಾರೆ ಹಾಗಾಗಿ ನೋಡ್ರಿ ಇದು ಒಕ್ಕೂಟ ವ್ಯವಸ್ಥೆಗಳ ವಿರುದ್ಧವಾಗಿದೆ ಯಾಕಂದ್ರೆ ಆರ್ಟಿಕಲ್ 1 ಏನ್ ಹೇಳುತ್ತೆ ಅಂದ್ರೆ ಇಂಡಿಯಾ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಭಾರತ ಒಂದೇನಪ್ಪ ಅಂದ್ರೆ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಅಂತ ಒಕ್ಕೂಟ ಅಂತ ಹೇಳ್ತಾರೆ ಹಾಗಾಗಿ ಇದು ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿದೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಲೀಗಲ್ ಚಾಲೆಂಜಸ್ ಇದೆ ಅಂದ್ರೆ ನಾವು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ ಇದೆ ಸೊ ನೋಡ್ರಿ ಇದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ವರದಿಯನ್ನ ಕೊಡ್ತಿದ್ದಾರೆ ಸೊ ನೋಡ್ರಿ ಲಾ ಕಮಿಷನ್ ಅನ್ನ ಹೆಡ್ ಮಾಡಿದಂತ ಬಿಎಸ್ ಚವಾನ್ ಕಮಿಟಿ ಏನ್ ಮಾಡುತ್ತಂದ್ರೆ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ ಅನ್ನ ಕೊಡುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ದೇಶ ಒಂದು ಚುನಾವಣೆಗಳನ್ನ ಮಾಡೋದ್ರಿಂದ ನಿಮಗೇನ್ ಸವಾಲುಗಳಾಗುತ್ತೆ ಅಂತ ಅವರು ಹೇಳ್ತಾ ಹೋಗ್ತಾರೆ ಸೊ ನೋಡ್ರಿ ಈ ಬಿಎಸ್ ಚವಾನ್ ಕಮಿಟಿ ಏನ್ ಹೇಳುತ್ತೆ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಏನಪ್ಪಾ ಅಂದ್ರೆ ನಮ್ಮ ಈಗಿನ ಫ್ರೇಮ್ ವರ್ಕ್ ಇದು ಸೂಟೇಬಲ್ ಆಗಲ್ಲ ಅಂತ ಅವರು ಹೇಳ್ತಾರೆ ಜೊತೆಗೆ ನೋಡ್ರಿ ನೀವು ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಜಾಪ್ರತಿನಿಧಿ ಕಾಯ್ದೆ 1951 ಮತ್ತೆ ಲೋಕಸಭೆ ಮತ್ತೆ ವಿಧಾನಸಭೆ ಕೆಲವೊಂದಿಷ್ಟು ರೂಲ್ಸ್ ಗಳು ಏನಿದೆ
ಈ ಲೋಕಸಭೆ ಮತ್ತೆ ವಿಧಾನಸಭೆ ರೂಲ್ಸ್ ಗಳಿಗೆ ನೀವು ಏನ್ ಮಾಡಬೇಕಾಗುತ್ತಂದ್ರೆ ಕೆಲವೊಂದಿಷ್ಟು ತಿದ್ದುಪಡಿಯನ್ನ ತರಬೇಕಾಗುತ್ತೆ. ಯಾಕಂದ್ರೆ ನೋಡ್ರಿ, ಲೋಕಸಭೆಯನ್ನ ಕಂಡಕ್ಟ್ ಮಾಡಕ್ಕೆ ರೂಲ್ಸ್ ಆಫ್ ದ ಹೌಸ್ ಅಂತ ಇರುತ್ತೆ, ವಿಧಾನಸಭೆಯನ್ನ ಕಂಡಕ್ಟ್ ಮಾಡಕ್ಕೆ ರೂಲ್ಸ್ ಆಫ್ ದ ಹೌಸ್ ಅಂತ ಇರುತ್ತೆ. ಆ ರೂಲ್ಸ್ ಗಳಿಗೆ ಅಥವಾ ಕಾನೂನುಗಳಿಗೆ ನೀವು ತಿದ್ದುಪಡಿಯನ್ನ ತರಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂದ್ರೆ ಒಂದೇ ಸಮಯದಲ್ಲಿ ಏನಪ್ಪ ಅಂದ್ರೆ ಚುನಾವಣೆಗಳನ್ನ ಮಾಡೋದಕ್ಕೆ ಅವಕಾಶವಾಗುತ್ತೆ. ಅದೇ ತರ ನೋಡ್ರಿ, ಇನ್ನೊಂದು ರೆಕಮೆಂಡೇಶನ್ಸ್ ಅಥವಾ ಶಿಫಾರಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ದೇಶ ಒಂದು ಚುನಾವಣೆ ಮಾಡಿದ್ರೆ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ, ಇದ್ರದೊಂದು ರ್ಯಾಟಿಫಿಕೇಶನ್ಸ್ ಅಂದ್ರೆ ನೋಡ್ರಿ, ಇದನ್ನ ಒಪ್ಪಿದೀವಿ ಅಂತೇಳಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಟ್ಲೀಸ್ಟ್ 50% ರಾಜ್ಯ ಸರ್ಕಾರಗಳು ಇದು ಒಪ್ಪಿದೀವಿ ಅಂತೇಳಿ ಅವರ ವಿಧಾನಸಭೆಯಲ್ಲಿ ಈ ಒಂದು ಒಂದು ದೇಶ ಒಂದು ಚುನಾವಣೆ ಏನ್ ಕಾನ್ಸೆಪ್ಟ್ ಇದೆಯಲ್ಲ ಅದನ್ನ ಪಾಸ್ ಮಾಡ್ಬೇಕಾಗತ್ತೆ. ಅಥವಾ ಈ ಒಂದು ಒಂದು ದೇಶ ಒಂದು ಚುನಾವಣೆಯ ಬಿಲ್ ಅನ್ನ ಅವ್ರ ಏನ್ ಮಾಡ್ಬೇಕಾಗತ್ತಂದ್ರೆ 50% ರಾಜ್ಯಗಳ ವಿಧಾನಸಭೆಯಲ್ಲಿ ಪಾಸ್ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ಇಲ್ಲಿ ಏನಾಗತ್ತಂದ್ರೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸವಾಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಸವಾಲ್ ಇರೋದ್ ಏನಪ್ಪ ಅಂದ್ರೆ, ರೀಜನಲ್ ಪಾರ್ಟೀಸ್ ಏನಿದೆ ಅಥವಾ ರೀಜನಲ್ ಆಸ್ಪಿರೇಷನ್ ಏನಿದೆ, ಆ ರೀಜನಲ್ ಆಸ್ಪಿರೇಷನ್ಸ್ ಗೆ ನಾವೇನಾಗತ್ತಂದ್ರೆ ಹೊಡೆದ ಕೊಟ್ಟಂಗ ಆಗತ್ತೆ. ಅಥವಾ ನೋಡ್ರಿ, ನಾವು ರೀಜನಲ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು, ಪ್ರಾದೇಶಿಕ ಹಿತಾಸಕ್ತಿಗಳು ಏನಿರುತ್ತೆ ಆ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಹೊಡೆದ ಕೊಟ್ಟಂಗ ಆಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ರಾಜ್ಯದ ವಿಧಾನಸಭೆ ಎಲೆಕ್ಷನ್ಸ್ ನ ನಡೆದ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಪ್ರಾದೇಶಿಕವಾಗಿ ಅಂದ್ರೆ ರಾಜ್ಯಕ್ಕೆ ಏನ್ ಬೇಕು ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತೀವಿ, ಅಥವಾ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಚುನಾವಣೆಗಳನ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಅದೇ ನೋಡ್ರಿ, ದೇಶಕ್ಕೆ ಎಲೆಕ್ಷನ್ಸ್ ನಡೆದಾಗ ಅಲ್ಲೇನ್ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಏನಿದೆ ರಾಜ್ಯಕ್ಕೆ ನಡೆದಾಗ ಏನಪ್ಪ ಅಂದ್ರೆ ಪ್ರಾದೇಶಿಕವಾಗಿ ಏನ್ ಹಿತಾಸಕ್ತಿ ಇದೆಯಲ್ಲ ಅದ್ರ ಬಗ್ಗೆ ನಾವು ಗಮನ ಹರಿಸಿದ್ರೆ, ಈ ಒಂದು ಲೋಕಸಭೆ ಎಲೆಕ್ಷನ್ಸ್ ನಡೆದಾಗ ನಾವೇನಪ್ಪ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಬಗ್ಗೆ ಗಮನವನ್ನ ಹರಿಸ್ತೀವಿ. ಈಗ ನೋಡ್ರಿ, ಈಗಿರುವಂತ ಸಿಸ್ಟಮ್ ಏನ್ ಮಾಡಿದೆ ಅಂದ್ರೆ, ಪ್ರತಿಯೊಬ್ಬರ ಮತದಾರ ಒಂದು ಧ್ವನಿ ಏನಿದೆ ಆ ಧ್ವನಿಯನ್ನ ಕೇಳೋದಕ್ಕೆಲ್ಲ ಏನಂದ್ರೆ ಅವಕಾಶ ಮಾಡಿಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಾದೇಶಿಕವಾಗಿ ಫೇಲ್ ಮಾಡಿದ್ರೆ ರಾಷ್ಟ್ರೀಯ ಚುನಾವಣೆಗಳಲ್ಲಿ ನಾವೇನ್ ತಪ್ಪು ಮಾಡಿದೀವಿ ಅಂತ ಅವ್ರು ನೋಡ್ಕೊಂಡು, ಈ ವೋಟರ್ಸ್ ಇಂಟ್ರೆಸ್ಟ್ ಏನಿದೆಯಲ್ಲ ಆ ವೋಟರ್ಸ್ ಇಂಟ್ರೆಸ್ಟ್ ಅಂದ್ರೆ ಮತದಾರ ಹಿತಾಸಕ್ತಿಯ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರಗಳನ್ನ ನಡೆಸ್ತಾ ಹೋಗ್ತಾರೆ. ಅದೇ ನೋಡ್ರಿ, ಒಂದು ದೇಶ ಒಂದು ಚುನಾವಣೆ ಆದಾಗ ಏನಾಗುತ್ತಂದ್ರೆ ಪ್ರಾದೇಶಿಕ ಹಿತಾಸಕ್ತಿಗಳು ಕಮ್ಮಿ ಆಗುತ್ತೆ, ಬದಲಾಗಿ ನಾವೇನಪ್ಪ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಗಳ ಜೊತೆಗೆ ಹೆಚ್ಚಿನ ಗಮನವನ್ನ ಹರಿಸ್ತೀವಿ, ಅದ್ರ ಮೇಲೆ ನಮ್ದೇನಪ್ಪ ಅಂದ್ರೆ ಫೋಕಸ್ ಆಗಿರುತ್ತೆ. ಆಮೇಲೆ ನೋಡ್ರಿ, ಪ್ರಾದೇಶಿಕವಾಗಿ ಏನು ಈ ಒಂದು ಇಶ್ಯೂಸ್ ಇರುತ್ತಲ್ಲ ಆ ಇಶ್ಯೂಸ್ ಏನಪ್ಪ ಅಂದ್ರೆ ಹೆಚ್ಚಿನ ಮಹತ್ವವನ್ನ ಕೊಡೋದಿಲ್ಲ. ಈಗಿರುವಂತಹ ಫ್ರೇಮ್ ವರ್ಕ್ ಇಂದ ಏನಾಗುತ್ತಪ್ಪ ಅಂದ್ರೆ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಅಥವಾ ಪ್ರಾದೇಶಿಕವಾಗಿ ನೋಡ್ರಿ ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಪರಿಹಾರ ಸಿಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ನಮ್ಮ ಅಕೌಂಟೆಬಿಲಿಟಿನೂ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ನೋಡ್ರಿ, ಈಗ ಇರುವಂತ ಎಲೆಕ್ಷನ್ ಸಿಸ್ಟಮ್ ಯಾಕೆ ಅಡ್ವಾಂಟೇಜಸ್ ಆಗಿರೋದ್ರಿಂದ, ಫ್ರೀಕ್ವೆಂಟ್ ಆಗಿ ಎಲೆಕ್ಷನ್ಸ್ ನಡೆಸೋದ್ರಿಂದ ನೋಡ್ರಿ ಕೇಂದ್ರ ಸರ್ಕಾರದವರು ಕೂಡ ಏನಪ್ಪ ಅಂದ್ರೆ ಏನಾದ್ರೂ ಕೆಲವೊಂದಿಷ್ಟು ಯೋಜನೆಗಳನ್ನ ತರಬೇಕಾದ್ರೆ, ನೆಕ್ಸ್ಟ್ ಈ ರಾಜ್ಯದಲ್ಲಿ ಚುನಾವಣೆ ಇದೆಯಲ್ಲ ಆ ಚುನಾವಣೆಯನ್ನ ನಾವು ಗೆಲ್ಲಬೇಕು, ಜೊತೆಗೇನಪ್ಪ ಅಂದ್ರೆ ಇದು ಮತದಾರರಿಗೆ ಅನುಕೂಲಕರವಾಗಿರ್ಬೇಕು, ಆ ತರನಾಗ ಏನ್ ಮಾಡ್ತಾರೆ ಅಂದ್ರೆ ಯೋಜನೆಗಳನ್ನ ಜಾರಿಗೆ ತರ್ತಾ ಹೋಗ್ತಾರೆ. ಅಂದ್ರೆ ಇರುವಂತ ಯೋಜನೆಗಳನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪೀಡ್ ಮಾಡ್ತಾ ಹೋಗ್ತಾರೆ. ಅದೇ ನೋಡ್ರಿ, ಒಂದೇ ಟೈಮ್ 5 ವರ್ಷ ಇದ್ರೆ ಅಲ್ಲಿ ಏನಾಗ್ಬಹುದು ಅಂದ್ರೆ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ವರ್ಕ್ ಕೂಡ ಲೇಸಿನೆಸ್ ಆಗ್ಬಹುದು, ಅಂದ್ರೆ ನಿಧಾನಗತಿಯಲ್ಲಿ ಸಾಕ್ಬಹುದು. ಈಗ ಏನಪ್ಪ ಅಂದ್ರೆ ಒಂದ್ ಎಲೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಬೇಕಂತೇಳಿ ತ್ವರಿತವಾಗಿ ಆಡಳಿತ ಯಂತ್ರವನ್ನ ಏನ್ ನಡೆಸ್ತಾರಲ್ಲ, ನೆಕ್ಸ್ಟ್ ಅದೇನಾಗ್ಬಹುದಪ್ಪ ಅಂದ್ರೆ ಸ್ವಲ್ಪ ಸ್ಲೋ ಆಗುವಂತ ಸಂಭಾವನೆ ಕೂಡ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ, 2015ರಲ್ಲಿ ಒಂದು ವರದಿ ಬಂದಿದೆ. ಈ ವರದಿಯನ್ನ ಯಾರು ಮಾಡಿದಾರಪ್ಪ ಅಂದ್ರೆ IDFC ಬ್ಯಾಂಕ್ ಅವ್ರು ಮಾಡಿದ್ದಾರೆ. ಈ ಒಂದು IDFC ಬ್ಯಾಂಕ್ ವರದಿ ಪ್ರಕಾರ ನೋಡ್ರಿ 77% ಯಾರು ಚುನಾವಣೆಯನ್ನ ಗೆಲ್ತಾರಪ್ಪ ಅಂದ್ರೆ, ಯಾರು ನೋಡ್ರಿ ಲೋಕಸಭೆ ಮತ್ತೆ ರಾಜ್ಯಸಭೆ ಎಲೆಕ್ಷನ್ಸ್ ಅನ್ನ ಗೆಲ್ತಾರೆ ಅಂದ್ರೆ, ಯಾರು ನ್ಯಾಷನಲ್ ಪಾರ್ಟಿ ಇರ್ತಾರೆ ಮತ್ತೆ ಯಾರು ಅಲಯನ್ಸ್ ಅನ್ನ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೇನಪ್ಪ ಅಂದ್ರೆ ಈ ಲೋಕಸಭೆ ಮತ್ತೆ ರಾಜ್ಯಸಭೆ ಚುನಾವಣೆ ರಾಜ್ಯ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲುವಂತ ಸಂಭವ ಇರುತ್ತೆ. ಅಂದ್ರೆ ನೋಡ್ರಿ, ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ವಿಧಾನಸಭೆ ಚುನಾವಣೆ ಗೆಲ್ಲುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಜನರು ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಫಸ್ಟ್ ರಾಷ್ಟ್ರ ಬರಲಿ, ರಾಷ್ಟ್ರದ ಹಿತಾಸಕ್ತಿ ಚೆನ್ನಾಗಿರಲಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ರಾಜ್ಯದ ಹಿತಾಸಕ್ತಿ ಬಿಟ್ಟು ಪ್ರಾದೇಶಿಕ ಹಿತಾಸಕ್ತಿ ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಪಕ್ಷಕ್ಕೆ ಹೆಚ್ಚಿನ ಓಟನ ಕೊಡೋದ್ರಿಂದ ನೋಡ್ರಿ ಪ್ರಾದೇಶಿಕ ಪಕ್ಷಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗೋದಿಲ್ಲ. ಹಾಗಾಗಿ ಸ್ಥಳೀಯ ಇಶ್ಯೂಸ್ ಏನಿದೆ, ಸ್ಥಳೀಯ ಸಮಸ್ಯೆಗಳೇನಿದೆಯಲ್ಲ ಅದ್ರ ಕಡೆ ಆ ಪಕ್ಷದವರು ಏನಪ್ಪ ಅಂದ್ರೆ ಹೆಚ್ಚಿನ ಗಮನವನ್ನು ಹರಿಸೋದಿಲ್ಲ, ನಮ್ಮ ಸಮಸ್ಯೆಗಳು ಕೂಡ ಇಲ್ಲೇನಾಗಲ್ಲ ಅಂದ್ರೆ ಸಾಲ್ವ್ ಆಗೋದಿಲ್ಲ. ಇನ್ನೂ ಒಂದು ಚಾಲೆಂಜ್ ಇರೋದು, ಸವಾಲುಗಳಿರೋದು ಅಥವಾ ಸಮಸ್ಯೆ ಇರೋದೇನಪ್ಪ ಅಂದ್ರೆ, ನಾವಾಗ್ಲೇ ಡಿಸ್ಕಸ್ ಮಾಡ್ಬೇಕಾದ್ರೆ ನೋಡ್ರಿ ಇದು ಕಾಸ್ಟ್ ಜಾಸ್ತಿ ತಗೊಳ್ತೀವಿ ಅಂತ ಹೇಳಿದ್ವಿ, ಬಟ್ ನೀತಿ ಆಯೋಗದ ವರದಿ ಪ್ರಕಾರ ನೋಡ್ರಿ ಇದು ಅಷ್ಟು ಕಾಸ್ಟ್ ಎಫೆಕ್ಟಿವ್ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ನೀತಿ ಆಯೋಗ ಏನ್ ಹೇಳುತ್ತಂದ್ರೆ, ಈಗ ಚುನಾವಣೆಗಳನ್ನ ಬೇರೆ ಬೇರೆ ಸಮಯಕ್ಕೆ ನಡೆಸಿದ್ರೆ ನೀವೇನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಥವಾ ಚುನಾವಣೆ ಖರ್ಚು ಜಾಸ್ತಿ ಆಗುತ್ತೆ ಎಲೆಕ್ಷನ್ ಕಮಿಷನ್ಸ್ ಅಂತ ಏನ್ ಹೇಳ್ತಿದ್ರಲ್ಲ, ಈ ಒಂದು ಆರೋಪವನ್ನು ಅವರು ತಳ್ಳಿ ಹಾಕ್ತಿದ್ದಾರೆ. ಸೊ ನೋಡ್ರಿ, ಅವರು ವರದಿಯನ್ನ ಕೊಡ್ತಾ ಹೋಗ್ತಾರೆ, ಚುನಾವಣಾ ಆಯೋಗ ಏನಾದ್ರೂ ನೋಡ್ರಿ ಬೇರೆ ಬೇರೆ ಸಮಯದಲ್ಲಿ ಎಲೆಕ್ಷನ್ಸ್ ನ ನಡೆಸಿದ್ರೆ ಪ್ರತಿಯೊಬ್ಬ ಮತದಾರರಿಗೆ ಅವ್ರು ಎಷ್ಟು ರೂಪಾಯಿನ ಖರ್ಚು ಮಾಡ್ತಾರಪ್ಪ ಅಂದ್ರೆ
ಪ್ರತಿ ಮತದಾರರಿಗೆ ಅವರು ಎಷ್ಟು ರೂಪಾಯಿ ಖರ್ಚು ಮಾಡ್ತಾರೆ ಅಂದ್ರೆ 10 ರೂಪಾಯಿಯನ್ನ ಖರ್ಚು ಮಾಡ್ತಾ ಹೋಗ್ತಾರೆ. ಅದೇ ನೋಡ್ರಿ ಅವರು ಏನಾದ್ರು ಒಂದೇ ಸಮಯಕ್ಕೆ ಚುನಾವಣೆಗಳನ್ನು ನಡೆಸಿದ್ರೆ ಪ್ರತಿ ಮತದಾರರಿಗೆ ಕೇವಲ ಅವರು 5 ರೂಪಾಯಿಯನ್ನ ಮಾತ್ರ ಖರ್ಚು ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾವೇನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಎಲೆಕ್ಷನ್ ಕಮಿಷನ್ಸ್ ಗೆ ಹೆಚ್ಚಿನ ಎಕ್ಸ್ಪೆನ್ಸಸ್ ಬರುತ್ತೆ ಅಂದ್ರಲ್ಲ, ಆ ಹೆಚ್ಚಿನ ಎಕ್ಸ್ಪೆನ್ಸಸ್ ಬರಲ್ಲ, ಕೇವಲ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಮತದಾರರಿಗೆ 5 ರೂಪಾಯಿಯನ್ನ ಮಾತ್ರ ಎಲೆಕ್ಷನ್ ಕಮಿಷನ್ಸ್ ಇಲ್ಲೇನಪ್ಪ ಅಂದ್ರೆ ಹೆಚ್ಚು ಖರ್ಚು ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇದು ಅಷ್ಟು ಕಾಸ್ಟ್ ಎಫೆಕ್ಟಿವ್ ಅನ್ಸೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಅಷ್ಟು ನಾವು ಇಲ್ಲಿ ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಬದಲಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ಈಗಿರುವಂತಹ ಫ್ರೇಮ್ ವರ್ಕ್ ಅನ್ನೇ ನಾವು ಮುಂದುವರಿಸಬಹುದು. ಅದೇ ತರ ನೋಡ್ರಿ ಎಲೆಕ್ಷನ್ ಎಕ್ಸ್ಪೆನ್ಸಸ್ ನಾವೇನಂತೀವಲ್ಲ ಅದೇನಪ್ಪ ಅಂದ್ರೆ ಯಾವಾಗ್ಲೂ ಕೆಟ್ಟದ್ದಲ್ಲ ಅಂತ ಹೇಳ್ತೀವಿ. ಅಂದ್ರೆ ನೋಡ್ರಿ ಇದರಿಂದ ನಮ್ಗೇನಪ್ಪ ಅಂದ್ರೆ ಲಾಭನು ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಚುನಾವಣೆಗಳು ನಡೆದ್ರೆ ಏನಾಗುತ್ತಂದ್ರೆ ಚುನಾವಣೆ ಸಮಯದಲ್ಲಿ ನೋಡ್ರಿ ಹೆಚ್ಚು ಹಣ ಏನಾಗುತ್ತೆ ಅಂದ್ರೆ ಎಕಾನಮಿಯಲ್ಲಿ ಸರ್ಕ್ಯುಲೇಷನ್ಸ್ ಆಗುತ್ತೆ. ಅಂದ್ರೆ ಈ ಒಂದು ಆರ್ಥಿಕತೆಯಲ್ಲಿ ಏನಪ್ಪಾ ಅಂದ್ರೆ ಹಣದ ಒಂದು ಪೂರೈಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಂದ್ರೆ ಮತದಾರ ಏನ್ ಮಾಡ್ತಾರೆ ಅಂದ್ರೆ ತಮಗ್ ಬೇಕಾದಂತ ಸಾಮಾನುಗಳನ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ, ಅಥವಾ ತಮಗ್ ಬೇಕಾದಂತದ್ದು ಏನಪ್ಪಾ ಅಂದ್ರೆ ಊಟ ವಸತಿ ಇರ್ಬೋದು, ಈ ತರನಾಗಿ ಯೋಜನೆಗಳನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ನೋಡ್ರಿ ಒಮ್ಮೆ ಮತದಾರ ಏನಪ್ಪಾ ಅಂದ್ರೆ ಬಂದಂತ ಹಣವನ್ನ ಖರ್ಚು ಮಾಡ್ತಾ ಹೋದ, ಅಥವಾ ಅಲ್ಲಿ ಅವನು ಜಾಸ್ತಿ ಜಾಸ್ತಿ ಏನಪ್ಪಾ ಅಂದ್ರೆ ಸ್ಪೆಂಡಿಂಗ್ ಅನ್ನ ಮಾಡ್ತಾ ಹೋದ, ಅವಾಗ ಏನಾಗುತ್ತೆ ಅಂದ್ರೆ ಸರ್ಕಾರಕ್ಕೂ ಕೂಡ ನೋಡ್ರಿ ಇದರಿಂದ ಲಾಭ ಆಗುತ್ತೆ. ಯಾವ ತರನಾಗಿ ಲಾಭ ಆಗುತ್ತೆ ಅಂದ್ರೆ ಒಂದು ಹಣ ಏನಪ್ಪಾ ಅಂದ್ರೆ ಒಬ್ಬ ಪೊಲಿಟಿಕಲ್ ವ್ಯಕ್ತಿಯಿಂದ ಮತದಾರರಿಗೆ ಬರುತ್ತೆ, ಮತದಾರ ಅದನ್ನ ಖರ್ಚು ಮಾಡ್ತಾರೆ. ಇದರಿಂದ ನೋಡ್ರಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ, ತೆರಿಗೆ ಹಣ ಏನಿದೆಯಲ್ಲ, ಈ ತೆರಿಗೆ ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಭಿವೃದ್ಧಿಗೂ ಕೂಡ ಹಣ ಸಿಗುತ್ತೆ. ಅಂದ್ರೆ ನಾವೇನ್ ಎಲೆಕ್ಷನ್ ಎಕ್ಸ್ಪೆನ್ಸಸ್ ತಪ್ಪು ಅಥವಾ ಇದೇನಪ್ಪ ಅಂದ್ರೆ ಇದು ಬ್ಯಾಡ್ ಅಂತ ಏನ್ ಹೇಳ್ತೀವಲ್ಲ, ಇದು ತಪ್ಪು ಅಲ್ಲ, ಬದಲಾಗಿದೆ ಏನಪ್ಪಾ ಅಂದ್ರೆ ಇದು ಸರ್ಕಾರಕ್ಕೆ ಇನ್ನು ಹೆಚ್ಚಿನ ಅನುಕೂಲಕರವನ್ನ ಮಾಡ್ಕೊಡುತ್ತೆ. ಯಾಕಂದ್ರೆ ಎಲೆಕ್ಷನ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ನೋಡ್ರಿ ಮತದಾರರು ಕೂಡ ಅಲ್ಲಿ ಖರ್ಚು ಮಾಡ್ತಾ ಹೋಗ್ತಾರೆ. ಮತದಾರ ಖರ್ಚು ಮಾಡಿದಂಗೆ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಜಾಸ್ತಿ ಆಗುತ್ತೆ, ಸರ್ಕಾರಕ್ಕೆ ತೆರಿಗೆ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿಗೆ ಹಣ ಇಲ್ಲಿ ಜಾಸ್ತಿ ಸಿಗುತ್ತೆ. ಹಾಗಾದ್ರೆ ವೇ ಫಾರ್ವರ್ಡ್ ಏನು, ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಒಂದು ದೇಶ ಒಂದು ಚುನಾವಣೆಯನ್ನ ಇಲ್ಲಿ ಜಾರಿಗೆ ತರಬಹುದು ಅಂದ್ರೆ, ಮೊದಲನೇದಾಗಿ ನೋಡ್ರಿ ನಾವೇನಪ್ಪ ಅಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಯಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕನ್ಸೆನ್ಸ್ ಅನ್ನ ಬಿಲ್ಡ್ ಮಾಡಬೇಕು. ಯಾವ ತರನ ಅಂತ ಕನ್ಸೆನ್ಸಸ್ ಅಪ್ಪ ಅಂದ್ರೆ ಅವರಿಗೆ ನಾವು ನಂಬಿಕೆಯನ್ನ ತರಬೇಕು. ಒಂದು ದೇಶ ಒಂದು ಚುನಾವಣೆಯಿಂದ ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳಿ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಏನಿದೆಲ್ಲ ಅಲ್ಲಿ ಕನ್ಸೆನ್ಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಇದನ್ನ ನೋಡ್ರಿ ಯಾವ ತರನಾಗಿ ಮಾಡ್ಬೇಕಂದ್ರೆ ಒಂದು ಮಾತುಕತೆಯ ಮೂಲ ಮಾಡ್ಬೇಕು, ಒಂದು ಸಮಾಲೋಚನೆ ಮೂಲಕ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ ಎರಡನೇದಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಸಂವಿಧಾನದ ಕೆಲವೊಂದಿಷ್ಟು ವಿಧಿಗಳಿಗೆ ಮತ್ತೆ ಕೆಲವೊಂದಿಷ್ಟು ಭಾಗಗಳಿಗೆ ಮತ್ತು ಕೆಲವೊಂದಿಷ್ಟು ಕಾನೂನುಗಳಿಗೆ ಇಲ್ಲಿ ನಾವೇನಪ್ಪ ಅಂದ್ರೆ ತಿದ್ದುಪಡಿಯನ್ನ ತರಬೇಕಾಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಇರ್ಬೋದು, ಲೋಕಸಭೆಯ ರೂಲ್ಸ್ ಏನಿದೆ, ರಾಜ್ಯ ವಿಧಾನಸಭೆಯ ರೂಲ್ಸ್ಗಳೇನಿದೆ ಅಲ್ಲಿ ತಿದ್ದುಪಡಿಯನ್ನ ತರಬಹುದಿರ್ಬೋದು. ಜೊತೆಗೆ ಏನಪ್ಪಾ ಅಂದ್ರೆ ಆರ್ಟಿಕಲ್ ನಾನು ಆಗ್ಲೇ ಹೇಳ್ದಂಗ್ ನೋಡ್ರಿ 82, 85, 70, 172, 174, 356 ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ತಿದ್ದುಪಡಿಗಳನ್ನ ತರಬೇಕಾಗತ್ತೆ. ಅದೇ ತರ ನೋಡ್ರಿ ಈ ತಿದ್ದುಪಡಿಗಳನ್ನ ತಂದ್ಮೇಲೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇವುಗಳನ್ನ ಎರಡು ಏನ್ ಲೋಕಸಭೆ ಮತ್ತೆ ರಾಜ್ಯಸಭೆ ಇದೆಲ್ಲ ಎರಡು ಸಭೆಗಳಲ್ಲೂ ಕೂಡ ಪಾಸ್ ಮಾಡ್ಬೇಕಾಗತ್ತೆ. ಯಾವ ತರನಾಗಿ ಪಾಸ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡ್ರಿ 2/3 ಆಫ್ ಮೆಂಬರ್ ಪ್ರೆಸೆಂಟ್ ಅಂಡ್ ವೋಟಿಂಗ್, ಅಂದ್ರೆ ಮೂರನೇ ಎರಡು ಭಾಗದಷ್ಟು ಏನಪ್ಪಾ ಅಂದ್ರೆ ಸದಸ್ಯರಲ್ಲಿ ಭಾಗ ಆಗ್ಬೇಕು, ಮತ್ತೆ ಅವ್ರೇನಪ್ಪ ಅಂದ್ರೆ ಪ್ರೆಸೆಂಟ್ ಇದ್ದು ವೋಟ್ ಮಾಡ್ಬೇಕು. ಅಂದ್ರೆ ಅಲ್ಲಿ ಅವರು ಪ್ರೆಸೆಂಟ್ ಇದ್ದು ಅಥವಾ ಅಲ್ಲಿ ಅವರು ಉಪಸ್ಥಿತರಿದ್ದ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮತದಾನ ಮಾಡ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 50% ರಾಜ್ಯದ ವಿಧಾನಸಭೆಯಲ್ಲಿ ಈ ಒಂದು ತಿದ್ದುಪಡಿ ಏನಾಗ್ಬೇಕಂದ್ರೆ ಜಾರಿ ಆಗ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ ನಾವು ಹೆಚ್ಚು ನಮ್ದೇನಪ್ಪ ಅಂದ್ರೆ ಮೂಲ ಸೌಕರ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಯಾವ್ಯಾವ ಮೂಲ ಸೌಕರ್ಯಗಳು ಅಂತಂದ್ರೆ ನೋಡ್ರಿ VVPAT ಇರ್ಬೋದು, ಜೊತೆಗೆ ನೋಡ್ರಿ EVMs ಇರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಸೆಕ್ಯೂರಿಟಿ ಪರ್ಸನಲ್ಸ್ ಇರ್ಬೋದು, ಮತ್ತೆ ಏನಪ್ಪಾ ಅಂದ್ರೆ ಚುನಾವಣಾ ಅಧಿಕಾರಿಗಳಿರ್ಬೋದು. ಅದರಲ್ಲಿ ನಾವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲೋಕಸಭೆ ಮತ್ತೆ ರಾಜ್ಯದ ವಿಧಾನಸಭೆ ಎಲೆಕ್ಷನ್ಸ್ ಗಳನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದೇ ಸಮಯಕ್ಕೆ ನಡೆಸಬಹುದು. ಜೊತೆಗೆ ನೋಡ್ರಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಲವೊಂದು ಲೀಗಲ್ ಫ್ರೇಮ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಯಾವ ತರನಾಗಿ ಲೀಗಲ್ ಫ್ರೇಮ್ ವರ್ಕ್ ಅಂದ್ರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾದ್ರೂ ಆದ್ರೆ ಅವಾಗ ಏನ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಲೀಗಲ್ ಫ್ರೇಮ್ ವರ್ಕ್ ಅನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಸರ್ಕಾರದ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಬಂದಾಗ, ಸೊ ಅವಾಗ ಏನ್ ಮಾಡ್ಬೇಕು, ಈ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದಾಗ ನೋಡ್ರಿ ಸರ್ಕಾರ ಏನ್ ಬೀಳುತ್ತಲ್ಲ ಅವಾಗ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ಲೀಗಲ್ ಫ್ರೇಮ್ ವರ್ಕ್ ಬರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಆ ಒಂದು ಪ್ರೀಮೆಚೂರ್ ರೆಸಲ್ಯೂಷನ್ ಅಂದ್ರೆ ನೋಡ್ರಿ ಅವಧಿ ಪೂರ್ಣಕ್ಕಿಂತ ಮುಂಚೆ ಏನಾದ್ರೂ ಒಂದು ವಿಧಾನಸಭೆ ವಿಸರ್ಜನೆ ಆದ್ರೆ ಅವಾಗ ನಾವೇನ್ ಮಾಡ್ಬೇಕು, ಅಥವಾ ಸಂಸತ್ತಿನ ವಿಸರ್ಜನೆ ಆದ್ರೆ ಅಥವಾ ಲೋಕಸಭೆ ವಿಸರ್ಜನೆ ಆದ್ರೆ ಅವಧಿ ಪೂರ್ಣ ವಿಸರ್ಜನೆ ಆದ್ರೆ ಆ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು. ಜೊತೆಗೆ ನೋಡ್ರಿ ಹಂಗ್ ಪಾರ್ಲಿಮೆಂಟ್ ಬಂದ್ರೆ ಅಂದ್ರೆ ಯಾವುದೇ ಒಂದು ಪಾರ್ಟಿಗೂ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾದಂತ ಮೆಜಾರಿಟಿ ಬರದೆ ಹೋದ್ರೆ ಆ ಒಂದು ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು, ಈ ತರದ ಕೆಲವೊಂದಿಷ್ಟು ಸನ್ನಿವೇಶಗಳಿಗೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ
ಲೀಗಲ್ ಫ್ರೇಮ್ ವರ್ಕ್ ಅನ್ನ ಕೊಡಬೇಕಾಗುತ್ತೆ. ಇದರ ಜೊತೆಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಅವೇರ್ನೆಸ್ ಅನ್ನ ಮೂಡಿಸಬೇಕು. ಯಾರು ಮತದಾರರು ಇದಾರಲ್ಲ ಅವರಲ್ಲಿ ಏನಪ್ಪ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಮಾಡೋದ್ರಿಂದ ನೋಡ್ರಿ ಏನೆಲ್ಲ ಲಾಭಗಳಿದೆ, ಇದರಿಂದ ಆಗುವಂತ ಲಾಭಗಳೇನು, ಇದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಮತದಾರರಲ್ಲಿ ತಿಳುವಳಿಕೆಯನ್ನ ಕೊಡಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅಟ್ ಎ ಟೈಮ್ ಏನ್ ಮಾಡ್ಬೋದು ಅಂದ್ರೆ ಒಂದು ದೇಶ ಒಂದು ಚುನಾವಣೆಯನ್ನ ನಡೆಸಬಹುದಾಗಿದೆ. ಸೊ ನೋಡ್ರಿ ಇದೇ ತರನಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.